ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅರ್ಪಿಸುವ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಅಲರ್ಜಿ ಹಾಗೆ ಅಸ್ತಮ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ಈ ಅಲರ್ಜಿ ಅಂತಂದ್ರೇನು, ಅಲರ್ಜಿ ಬರೋದಕ್ಕೆ ಕಾರಣಗಳು ಏನಿರಬಹುದು, ಯಾರಲ್ಲಿ ಹೆಚ್ಚಾಗಿ ಈ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಇನ್ನು ಅಲರ್ಜಿ ಹೆಚ್ಚಾದಾಗ ಅಸ್ತಮ ಬರುವಂತ ಸಾಧ್ಯತೆಗಳಿರುತ್ತಾ, ಸೀಸನ್ ಅಲ್ಲಿ ಕೂಡ ಸಾಕಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ ಅಂತಾನೆ ಹೇಳಬಹುದು. ಕೋಲ್ಡ್ ಬಂದಾಗ ನೆಗಡಿ ಕೆಮ್ಮು ಶೀತ ಆಗಿರಬಹುದು. ಇನ್ನು ಹೋಮಿಯೋಪತಿನಲ್ಲಿ ಈ ಒಂದು ಅಸ್ತಮ ಸಮಸ್ಯೆಗೆ ಯಾವ ರೀತಿಯಾಗಿರುವಂತ ಚಿಕಿತ್ಸೆ ಇದೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಆಶಾರಾಣಿ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಥ್ಯಾಂಕ್ ಯು. ಸೊ ಮೊದಲದಾಗಿ ತಿಳಿಸ್ಕೊಡಿ, ಈ ಅಲರ್ಜಿ ಅಂತಂದ್ರೇನು, ಯಾವ ರೀತಿ ಡಿಫೈನ್ ಮಾಡ್ತೀರಾ ಡಾಕ್ಟರ್? ಸಿಗ ನಾರ್ಮಲಿ ನಾವು ಅಲರ್ಜಿ ಅಂತ ಹೇಳಬೇಕು ಅಥವಾ ಎಷ್ಟೋ ಪೇಷಂಟ್ಸ್ ಅಲ್ಲಿ ಕೇಳ್ತಾ ಇರ್ತೀವಿ. ಸೊ ಡಸ್ಟ್ ಅಲರ್ಜಿ ಇದೆ ಅಥವಾ ಕೆಲವರಿಗೆ ಫುಡ್ ಅಲರ್ಜಿಯಿಂದ ಆಗ್ತಾ ಇರುತ್ತೆ, ಕೆಲವರಿಗೆ ವಾತಾವರಣ ವ್ಯತ್ಯಾಸದಿಂದ ಅಲರ್ಜಿಕ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಈ ತರ ಒಂದು ಪ್ರಾಬ್ಲಮ್ ಪೇಷಂಟ್ಸ್ಗೆ ಅಲರ್ಜಿ ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ, ನಾವು ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಅಲರ್ಜಿ ಅಂತಂದ್ರೆ ಈಗ ನಮ್ಮ ಬಾಡಿಯ ಒಂದು ರೋಗ ನಿರೋಧಕ ಶಕ್ತಿ ಅಂತ ಏನಂತ ಕರಿತೀವಿ ನಾವು, ರೆಸಿಸ್ಟೆನ್ಸ್ ಪವರ್ ಅಂತ ಹೇಳ್ತೀವಿ. ಸೊ ಈ ಒಂದು ರೋಗ ನಿರೋಧಕ ಶಕ್ತಿ ನಮ್ಮ ಬಾಡಿಯಲ್ಲಿ ಎಲ್ಲೇ ಒಂದು ಇನ್ಫೆಕ್ಷನ್ಸ್ ಆದಾಗ ಅಥವಾ ಒಂದು ಧೂಳು ಹೊಗೆ ವಾತಾವರಣ ವ್ಯತ್ಯಾಸ ಆದಾಗ ಏನೇ ಒಂದು ಇನ್ಫೆಕ್ಷನ್ಸ್ ಎಂಟರ್ ಆದಾಗ ಆ ಒಂದು ರೋಗ ನಿರೋಧಕ ಶಕ್ತಿ ಏನ್ ಮಾಡುತ್ತೆ, ಆ ಇನ್ಫೆಕ್ಷನ್ ಆಚೆ ಹಾಕೋದಕ್ಕೆ ಪ್ರಯತ್ನ ಮಾಡಬೇಕು. ಬಟ್ ಯಾವಾಗ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಸರಿಯಾದ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇರೋದಿಲ್ಲ ಅಂತಂದಾಗ, ಸೊ ಆಗ ಏನಾಗುತ್ತೆ, ಆ ಇನ್ಫೆಕ್ಷನ್ಸ್ ನ ಆಚೆ ಹಾಕುವಂತ ಶಕ್ತಿ ನಮ್ಮ ಬಾಡಿ ಕಳ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂತ ಟೈಮ್ ಅಲ್ಲಿ ಏನಾಗುತ್ತೆ, ಅವರಿಗೆ ಬೇಗ ಇನ್ಫೆಕ್ಷನ್ ಆಗೋದನ್ನ ನಾವು ನೋಡ್ತೀವಿ. ಸೊ ಎಂತರಲ್ಲಿ ಈ ಒಂದು ಇನ್ಫೆಕ್ಷನ್ ಬೇಗ ಆಗುತ್ತೆ ಅಂದ್ರೆ, ಯಾರ ಒಂದು ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಆಗ್ತಾ ಇದೆ ಅಥವಾ ಸೆನ್ಸಿಟಿವ್ ಇದೆ, ಸೊ ಬೇಗ ಇನ್ಫೆಕ್ಷನ್ಸ್ ಗೆ ಡಸ್ಟ್ ಗೆ ಅವ್ರಿಗೆ ಎಕ್ಸ್ಪೋಸ್ ಆದಾಗ ಬೇಗ ಅವ್ರಿಗೆ ಒಂದು ಅಲರ್ಜಿಕ್ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಪದೇ ಪದೇ ಮೂಗಲ್ಲಿ ನೀರ್ ತರ ಸೋರುವಂಥದ್ದು ಅಥವಾ ಸೀನ್ಗಳು ಬರುವಂಥದ್ದು ಅಥವಾ ಮೂಗಲ್ಲಿ ಕೆರೆತ ಆಗುವಂಥದ್ದು ಅಥವಾ ಕೆಲವರಿಗೆ ಮೂಗು ಕಟ್ಕೊಳ್ಳುವಂಥದ್ದು, ಮೂಗು ಬ್ಲಾಕ್ ಆಗುವಂಥದ್ದು ಅಥವಾ ಕಣ್ಣಲ್ಲಿ ನೀರ್ ತರ ಸೋರುವಂಥದ್ದು, ಕಣ್ಣಲ್ಲಿ ಕೂಡ ನವೆ ಬರುವಂಥದ್ದು, ಕಣ್ಣಲ್ಲಿ ಯಾವಾಗ ಇಚ್ಚಿಂಗ್ ಜಾಸ್ತಿ ಆಗ್ತಿದೆ, ಇಚ್ಚಿಂಗ್ ಆಗ್ತಾ ಇರುತ್ತೆ ಅಥವಾ ನೀರ್ ತರ ಸೋರ್ತಾ ಇರುತ್ತೆ ಕಣ್ಣಲ್ಲಿ ಮೂಗಲ್ಲಿ ಅಥವಾ ಕಿವಿಯಲ್ಲಿ ಕೂಡ ತುಂಬಾ ಜಾಸ್ತಿ ಕೆರೆತ ಆಗ್ತಾ ಇರುತ್ತೆ, ಗಂಟ್ಲದಲ್ಲಿ ಕೆರೆತ ಆಗ್ತಿರುತ್ತೆ. ಸೊ ಈ ತರ ಲಕ್ಷಣಗಳು ಯಾರಿಗೆ ಪದೇ ಪದೇ ಕಾಣಿಸ್ಕೊಳ್ತಾ ಇದೆ ಅಂದಾಗ, ಸೊ ಇದನ್ನ ನಾವು ಅಲರ್ಜಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಅಲರ್ಜಿಕ್ ರೈನೈಟಿಸ್ ಅಂತ ಕರಿತೀವಿ. ಸೊ ಈ ಒಂದು ತೊಂದರೆ ಬರೋದಕ್ಕೆ ಮುಖ್ಯವಾದ ಒಂದು ಕಾರಣ ಅಂತ ಹೇಳಬೇಕು ಅಂದ್ರೆ, ನಮ್ಮ ದೇಹದ ಒಂದು ರೋಗ ನಿರೋಧಕ ಶಕ್ತಿ ಕೆಲಸ ಯಾವಾಗ ಸರಿಯಾಗಿ ಮಾಡ್ತಾ ಇರೋದಿಲ್ಲ, ಜೊತೆಗೆ ರಕ್ತದಲ್ಲಿ ಅಲರ್ಜಿ ಇನ್ಫೆಕ್ಷನ್ಸ್ ಯಾವಾಗ ಜಾಸ್ತಿ ಆಗ್ತಿರತ್ತೆ. ಎಷ್ಟೋ ಪೇಷಂಟ್ಸ್ ನಾವು ನೋಡ್ತೀವಿ ಬಿಳಿ ರಕ್ತ ಕಣಗಳಂತ ಹೇಳ್ತೀವಿ ಅಂದ್ರೆ, ಈ ಡಬ್ಲ್ಯೂ ಬಿ ಸಿ ಅಂತ ಅನ್ನೋದ್ರಲ್ಲಿ ಸೆಲ್ಸ್ ಅಂತ ಇರುತ್ತೆ. ಸೊ ಅದರಲ್ಲಿ ಎಸ್ಪೆಷಲಿ ಎ ಇ ಸಿ ಅಂತ ಹೇಳ್ತೀವಿ ಅಂದ್ರೆ ಅಬ್ಸಲ್ಯೂಟ್ ಯೂಸಿನೋಫಿಲ್ ಕೌಂಟ್ ಅಂತ ಕರಿತೀವಿ. ಸೊ ಈ ಬಿಳಿ ರಕ್ತ ಕಣಗಳಲ್ಲಿ ಕೂಡ ಯಾವಾಗ ಜಾಸ್ತಿ ಪ್ರಮಾಣದಲ್ಲಿ ಈ ಒಂದು ಯೂಸಿನೋಫಿಲ್ ಕೌಂಟ್ ಆಗ್ತಾ ಇರುತ್ತೆ ಅಂತಂದಾಗ, ಸೊ ಅಂತ ಒಂದು ಪೇಷಂಟ್ಸ್ ಹೈಪರ್ ಸೆನ್ಸಿಟಿವ್ ಪೇಷಂಟ್ಸ್ ಅಂತ ಕರಿತೀವಿ ಅಂದ್ರೆ ತುಂಬಾ ಸೂಕ್ಷ್ಮವಾಗಿರ್ತಾರೋ. ಸೊ ಸ್ವಲ್ಪ ವಾತಾವರಣ ಡಸ್ಟ್ ಎಕ್ಸ್ಪೋಸ್ ಆದ್ರೂ ಕೂಡ ಅವ್ರ ಬಾಡಿ ಬೇಗ ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾರ ಒಂದು ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗ್ತಿದೆ, ಓವರ್ ರಿಯಾಕ್ಟ್ ಮಾಡ್ತಾ ಇದೆ ಅವ್ರ ಬಾಡಿ ಅಂದಾಗ, ಸೊ ಅಂತ ಒಂದು ಪೇಷಂಟ್ಸ್ ಗೆ ಬೇಗ ಇನ್ಫೆಕ್ಷನ್ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದನ್ನ ಕೂಡ ನಾವು ಸರಿಯಾಗಿ ವಾಸಿ ಮಾಡ್ಕೊಳ್ಳಿಲ್ಲ ಅಂದಾಗ, ಜಸ್ಟ್ ತಾತ್ಕಾಲಿಕವಾಗಿ ಜಸ್ಟ್ ಟ್ರೀಟ್ಮೆಂಟ್ ತಗೊಳ್ಳೋದು, ನೆಗಡಿ ಶೀತಗೆ ಕೆಮ್ಮಿಗೆ ಈ ತರ ಮಾತ್ರೆ ತಗೊಂಡು ಆ ತಕ್ಷಣಕ್ಕಷ್ಟೇ ಕಡಿಮೆ ಮಾಡ್ಕೊಳ್ತಾರೆ, ಮತ್ತೆ ಪುನಃ ಪ್ರಾಬ್ಲಮ್ಸ್ ಅದೇ ರೀತಿ ಕಾಣಿಸ್ಕೊಳ್ತಾನೆ ಇರುತ್ತೆ. ಸೊ ಈ ತರ ಒಂದು ಪೇಷಂಟ್ಸ್ ಗೆ ಪದೇ ಪದೇ ಅಲರ್ಜಿ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಾ ಇದೆ, ವಾರಕ್ಕೆ ಒಂದ್ಸತಿ ಎರಡ್ ಸತಿ ಅಲರ್ಜಿ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ, ಕೆಲವರಿಗೆ 15 ಡೇಸ್ ಮಂತ್ಲಿ ಒನ್ಸ್ ನೆಗಡಿ ಶೀತ ಅಲರ್ಜಿ ಆಗ್ತಾನೆ ಇರುತ್ತೆ. ಸೊ ಈ ತರ ಯಾರಲ್ಲಿ ಕಡಿಮೆ ಆಗ್ತಾನೆ ಇದೆ ಇಮ್ಯುನಿಟಿ, ಜೊತೆಗೆ ಪದೇ ಪದೇ ಇನ್ಫೆಕ್ಷನ್ಸ್ ಎಫೆಕ್ಟ್ ಆಗ್ತಾನೆ ಇದೆ ಅಂದಾಗ, ಸೊ ಅವರ ಬಾಡಿಗೆ ಬೇಗ ಇನ್ಫೆಕ್ಷನ್ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದನ್ನ ನಾವು ಸರಿಯಾಗಿ ಚಿಕಿತ್ಸೆ ತಗೊಳ್ಳಿಲ್ಲ ಅಂದ್ರೆ ಆ ಒಂದು ಇನ್ಫೆಕ್ಷನ್ಸ್ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಗೆ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ಈಗ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತಂದ್ರೆ ನಾವು ಮೂಗಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಸೈನಸ್ ಪ್ರಾಬ್ಲಮ್ ಆಗುವಂಥದ್ದು, ಸೈನಸೈಟಿಸ್ ಅಂತ ನಾವು ಹೇಳ್ತೀವಿ. ಸೊ ಕೆಲವರಿಗೆ ಸೈನಸೈಟಿಸ್ ಪ್ರಾಬ್ಲಮ್ ಆಗುವಂಥದ್ದು, ಗಂಟ್ಲದಲ್ಲಿ ಇನ್ಫೆಕ್ಷನ್ಸ್ ಆಗುವಂಥದ್ದು, ಥ್ರೋಟ್ ಅಲ್ಲಿ ಕೆರೆತ ಆಗುವಂಥದ್ದು ಅಥವಾ ಗಂಟ್ಲದಲ್ಲಿ ಕಫ ತೆಗೆಯುವಂಥದ್ದು, ಈ ತರ ಲಕ್ಷಣಗಳು ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಇದನ್ನೆಲ್ಲ ನಾವು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಕೆಲವರಿಗೆ ಟಾನ್ಸಿಲೈಟಿಸ್ ಅಂತ ಕೂಡ ಆಗ್ತಾ ಇರುತ್ತೆ, ಅಂದ್ರೆ ಶೀತದ ಗಂಟೆಗಳು ಕತ್ತಲ್ಲಿ ನೋಡ್ತಾ ಇರ್ತೀವಿ, ಟಾನ್ಸಿಲೈಟಿಸ್ ಅಂತ ಹೇಳ್ತೀವಿ, ಫ್ಯಾರಿಂಜೈಟಿಸ್ ಅಂತ ಹೇಳ್ತೀವಿ, ಈ ತರ ಯಾವುದೇ ಒಂದು ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಾ ಇದೆ ಅಂದಾಗ, ಸೊ ಇದೆಲ್ಲ ನಾವು ಇನ್ಫೆಕ್ಷನ್ಸ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ನಾವು ಕರಿಬಹುದು. ಸೊ ನಾರ್ಮಲಿ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಅಂತ ಅಂದ ತಕ್ಷಣಕ್ಕೆ ನಾವು ಅಪ್ಪರ್ ರೆಸ್ಪಿರೇಟರಲ್ಲಿ ಇದೆಯಾ ಅಥವಾ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ ಇದೆಯಾ ಅನ್ನೋದು
ತಿಳ್ಕೊಳ್ಬೇಕಾಗುತ್ತೆ. ಸೊ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ವಿ, ಮೂಗಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಸೈನಸ್ ಅಂದ್ರೆ ನಮ್ಮ ರಂಧ್ರಗಳಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ನಮ್ಮ ಥ್ರೋಟ್ ಅಲ್ಲಿ ಇನ್ಫೆಕ್ಷನ್ಸ್ ಆಗುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇದೆ ಅಂದ್ರೆ ಅದನ್ನ ನಾವು ಚೆಸ್ಟ್ ಗೆ ಇನ್ಫೆಕ್ಷನ್ ಆಗುವಂಥದ್ದು, ಬ್ರಾಂಕಸ್ ಗೆ ಇನ್ಫೆಕ್ಷನ್ ಆಗುವಂಥದ್ದು, ಬ್ರಾಂಕೈಟಿಸ್ ಅಂತ ಕರಿತೀವಿ. ಎಷ್ಟೋ ಪೇಷಂಟ್ಸ್ ಗೆ ನೋಡ್ತಾ ಇರ್ತೀವಿ, ಬೇಗ ಕೆಮ್ಮು ಬರುವಂಥದ್ದು ಅಥವಾ ಕಫ ಬರುವಂಥದ್ದು, ಒಣ ಕೆಮ್ಮು ಬರುವಂಥದ್ದು, ತುಂಬಾ ಬೇಗ ಕೆಮ್ಮು ಜಾಸ್ತಿ ಆಗ್ತಿರತ್ತೆ. ಸ್ವಲ್ಪ ವಾಟರ್ ಚೇಂಜ್ ಆದ್ರೂ ಆಗುವಂಥದ್ದು, ವೆದರ್ ಚೇಂಜ್ ಆದ್ರೂ ಆಗುವಂಥದ್ದು, ಡಸ್ಟಿಗೆ ಹೋದ್ರು ಕೂಡ ಆಗುವಂಥದ್ದು, ಫುಡ್ ಅಲ್ಲಿ ವ್ಯತ್ಯಾಸ ಆದ್ರೂ ಆಗುವಂಥದ್ದು, ಈ ತರ ಪದೇ ಪದೇ ಕೆಮ್ಮು ಬರುವಂಥದ್ದು ಕೂಡ ಬ್ರಾಂಕೈಟಿಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅಲ್ಲಿನೂ ಸರಿಯಾಗಿ ಚಿಕಿತ್ಸೆ ತಗೊಳ್ಳಿಲ್ಲ, ವಾಸಿ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ಫೆಕ್ಷನ್ ಆಸ್ತಮಾ ಸ್ಟೇಜ್ ಗೆ ಹೋಗುತ್ತೆ, ಅಥವಾ ನಮ್ಮ ಶ್ವಾಸಕೋಶದ ಗಾಳಿ ಹೋಗೋ ಜಾಗಗಳಲ್ಲಿ ಇನ್ಫ್ಲಮೇಷನ್ ಆಗ್ತಾ ಹೋಗುತ್ತೆ. ಯಾವಾಗ ಇನ್ಫ್ಲಮೇಷನ್ ಆಗ್ತಾ ಹೋಗುತ್ತೆ ಶ್ವಾಸಕೋಶದ ಗಾಳಿ ಹೋಗೋ ಜಾಗದಲ್ಲಿ, ಅಂತ ಒಂದು ಪೇಷಂಟ್ಸ್ ಗೆ ಉಸಿರಾಟಕ್ಕೆ ಕಷ್ಟ ಆಗುತ್ತೆ, ಬ್ಲಾಕ್ ಆಗ್ತಾ ಹೋಗುತ್ತೆ ಗಾಳಿ ಹೋಗೋ ಜಾಗಗಳು. ಸೊ ಆಗ ಅವರಲ್ಲಿ ಉಸಿರಾಟದ ಸಮಸ್ಯೆ ಅಂತದ್ದು ನೋಡೋದು, ಅಥವಾ ಶಿಲ್ಲೆ ಹೊಡೆಯೋ ತರ ಸೌಂಡ್ ಕೇಳಿಸುವಂತದ್ದು ಉಸಿರು ತಗೊಳ್ಬೇಕಾದಾಗ, ಅಥವಾ ಉಸಿರು ಹಿಡಿಯುವಂಥದ್ದು ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತ ಹೇಳ್ತೀವಿ, ಮೇಲ್ಮೇಲೆ ಉಸಿರು ತಗೊಳ್ಬೇಕಾಗತ್ತೆ, ಈ ತರ ಒಂದು ಸಮಸ್ಯೆಗಳನ್ನ ನಾವು ಪೇಷಂಟ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಫಸ್ಟ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ ಇದೆಯಾ ಅಥವಾ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ ಇನ್ಫೆಕ್ಷನ್ ಇದೆಯಾ ಅನ್ನೋದು ಫಸ್ಟ್ ನಾವು ತಿಳ್ಕೊಳ್ಬೇಕಾಗತ್ತೆ. ಒಂದು ಅಲರ್ಜಿ ಪ್ರಾಬ್ಲಮ್ಸ್ ಇದೆ ಅಂದ ತಕ್ಷಣಕ್ಕೆ ಅದ್ರ ತಕ್ಕಾಗೆ ನಾವು ಚಿಕಿತ್ಸೆ ಕೊಡ್ತಾ ಬಂದಲ್ಲಿ ಪೇಷಂಟ್ಸ್ ಗೆ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಕಾಲರ್ ವೇಟ್ ಮಾಡ್ತಿದ್ದಾರೆ. ಹಲೋ. ಹಲೋ, ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಭುವನಾ ಅಂತ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಬ್ಯಾಂಗ್ಳೂರ್. ಸ್ವಲ್ಪ ಜೋರಾಗಿ ಮಾತಾಡಿ ಮಾ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ಬೋದು. ಬ್ಯಾಂಗ್ಳೂರ್. ಹಲೋ. ಹಲೋ, ಹೇಳಿ ಮಾ. ಮೇಡಮ್, ಇದು ನನಗೆ ಟೆಸ್ಟ್ ಅಲರ್ಜಿ ಇದೆ. ಓಕೆ, ಎಷ್ಟಿದೆ ವಯಸ್ಸು ಮಾ ನಿಮಗೆ? 22 ಇಯರ್ಸ್. ಓಕೆ, ಹೇಳಿ ಮಾ, ಟೆಸ್ಟ್ ಅಲರ್ಜಿ ಯಾವಾಗಿಂದ ಕಾಣಿಸ್ಕೊಳ್ತಿದೆ? ಅಂದ್ರೆ ನನಗೆ ಒಂದ್ 10 ಇಯರ್ಸ್ ಇಂದನು ಇದೆ. ಅಂದ್ರೆ ವೆಹಿಕಲ್ ಸ್ಮೆಲ್ ಆಗಲ್ಲ, ಮತ್ತೆ ಆಚೆ ಹೋಗ ಪೊಲ್ಯೂಷನ್ ಆಗಲ್ಲ. ಓಕೆ, ಮತ್ತೆ ವಾಮಿಟ್ ಆಗುತ್ತೆ. ಓಕೆ, ಇದರಿಂದ ಏನಾದ್ರೂ ನೆಗಡಿ ಶೀತ ಬರುವಂತದ್ದು, ಬೇಗ ಸೀನ್ ಗಳು ಬರುವಂತದ್ದು, ಮೂಗ್ ಬ್ಲಾಕ್ ಆಗುವಂತದ್ದು, ರನ್ನಿಂಗ್ ನೋಸ್ ಆಗುವಂತದ್ದು, ಶೀತ ಆಗುವಂತದ್ದು ಆಗುತ್ತಮ್ಮ? ತುಂಬಾ ತಲೆನೋವು ಬರುತ್ತೆ. ತಲೆನೋವು ಬರುತ್ತೆ. ಎಲ್ಲಾದ್ರೂ ತೋರಿಸಿದೀರಾ ನೀವು? ಎಲ್ಲ ತೋರಿಸಿದೀನಿ. ಏನಂತ ಹೇಳಿದಾರೆ ಡಾಕ್ಟರ್ಸ್ ನಿಮ್ಗೆ? ಬಟ್ ಅವರು ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾರೆ. ಓಕೆ, ಬಟ್ ಇದು ಕಂಟ್ರೋಲ್ ಆಗ್ತಿಲ್ಲ. ನಾರ್ಮಲ್ ಪ್ಲೇಸ್ ಅಲ್ಲಿ ಚೆನ್ನಾಗೇ ಇರ್ತೀನಿ, ಬಟ್ ಪೊಲ್ಯೂಷನ್ ಟೈಮ್ ಅಲ್ಲಿ ಮಾತ್ರ ಇಮಿಡಿಯೇಟ್ ವಾಮಿಟ್ ಆಗೋಗುತ್ತೆ, ಸ್ಮೆಲ್ ಗೆ. ನೆಗಡಿನೂ ಬರುತ್ತಮ್ಮ? ಶೀತ ನೆಗಡಿ ಅಥವಾ ತಲೆ ಭಾರ, ತಲೆ ನೋವು ಬರೋದು ಆಗುತ್ತಾ? ಆತರ ಏನಿಲ್ಲ, ಇಮಿಡಿಯೇಟ್ ನನಗೆ ವಾಮಿಟ್ ಸೊಲ್ಯೂಷನ್ ಆಗಿ ತುಂಬಾ ತಲೆನೋವು ಬಂದ್ಬಿಡುತ್ತೆ. ಟ್ರಾವೆಲಿಂಗ್ ಸಿಕ್ನೆಸ್ ಆತರ ಪ್ರಾಬ್ಲಮ್ ಓನ್ಲಿ ಟ್ರಾವೆಲ್ ಮಾಡಿದಾಗ ಅಷ್ಟೇ ಆಗತ್ತಮ್ಮ, ಅಥವಾ ಮನೇಲಿ ಇದ್ರು ಕೂಡ ಕೆಲವೊಮ್ಮೆ ಸ್ಮೆಲ್ ಗೆ ಆತರ ಆಗತ್ತಾ? ಹೌದೌದು, ಮನೇಲಿ ಇದ್ರು ಏನಾದ್ರು ಸ್ಮೆಲ್ ಇದ್ರೆ ಇಮಿಡಿಯೇಟ್ ವಾಮಿಟ್ ಆಗೋಗುತ್ತೆ. ಓಕೆ, ಸ್ಟ್ರಾಂಗ್ ಸ್ಮೆಲ್ಸ್ ನಿಮ್ಮ ಬಾಡಿಗೆ ತಡಿಯಕ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರಲ್ವಾ? ಸೊ ಡೆಫಿನೆಟ್ಲಿ ಮಾ, ಈ ತರ ಅಲರ್ಜಿ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೆ ಅಥವಾ ಕೆಲವಿಗೆ ಸ್ಟ್ರಾಂಗ್ ಸ್ಮೆಲ್ ಗೆ ಸೆನ್ಸಿಟಿವ್ ಇದ್ರೆ ಕೂಡ ಆತರ ಆಗ್ತಾ ಇರತ್ತೆ. ಸಿ ಅದು ನಿಮಗೆ ಸೈಕಲಾಜಿಕಲಿ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಕೆಲವರಿಗೆ ಆ ಒಂದು ಟೆಂಡೆನ್ಸಿ ಇದ್ರೂ ಕೂಡ ಆತರ ಆಗುತ್ತಮ್ಮ. ಸೊ ಅದಕ್ಕೂ ಕೂಡ ಯಾವುದೇ ಒಂದು ಅಲರ್ಜಿಕ್ ಟೆಂಡೆನ್ಸಿ ಇತ್ತು ಅಂದ್ರೆ ಅಥವಾ ಸೆನ್ಸಿಟಿವ್ ಇತ್ತು ಸ್ಟ್ರಾಂಗ್ ಸ್ಮೆಲ್ಸ್ ಗೆ ಸೆನ್ಸಿಟಿವ್ ಇರೋಂಥವ್ರಿಗೆ, ಈ ತರ ಏನೇ ಇದ್ರೂ ಕೂಡ ಅಥವಾ ಟ್ರಾವೆಲಿಂಗ್ ಆದಾಗ ಟ್ರಾವೆಲಿಂಗ್ ಸಿಕ್ನೆಸ್ ಇರುವಂತದ್ದು, ವಾಮಿಟಿಂಗ್ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಈ ತರ ಏನೇ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಿದ್ರು ಕೂಡ ನಮ್ಮಲ್ಲಿ ಚಿಕಿತ್ಸೆ ಇರುತ್ತಮ್ಮ. ಅಲರ್ಜಿ ಪ್ರಾಬ್ಲಮ್ಸ್ ಅಥವಾ ಟೆಂಡೆನ್ಸಿನ ಅವಾಯ್ಡ್ ಮಾಡೋದಕ್ಕೆ ಕೂಡ ಟ್ರೀಟ್ಮೆಂಟ್ ಇರುತ್ತೆ. ಸಿ ಅದಕ್ಕೆ ನೀವು ಪ್ರಾಪರ್ ಟ್ರೀಟ್ಮೆಂಟ್ ಜೊತೆಗೆ ನೀವು ಒಂದು ಸ್ವಲ್ಪ ಸೈಕಲಾಜಿಕಲಿ ಅದು ನಿಮಗೆ ಕಂಟ್ರೋಲ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ಪ್ರಾಬ್ಲಮ್ ಜಾಸ್ತಿ ಆಗ್ಲಿದಂಗೆ ನಾವು ತಡಿತಾ ಹೋಗ್ಬೋದು. ಓಕೆ, ಧನ್ಯವಾದಗಳು. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಅಡ್ವಾನ್ಸ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಸಿಗುತ್ತೆ, ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ಅಲರ್ಜಿ ಹಾಗೆ ಅಸ್ತಮ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಇನ್ನು ಡಾಕ್ಟರ್ ಜೊತೆ ಮಾತನಾಡಬೇಕಿದ್ದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನೇರವಾಗಿ ಕಾಲ್ ಮಾಡಬಹುದು. ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಬರ್ತಾ ಇದೆ. ಸಾಕಷ್ಟು ನೆಗಡಿ ಶೀತದ ಬಗ್ಗೆ ಹೇಳ್ತಾ ಇದೆ, ಇದು ಯಾವ ಟೈಪ್ ಆಫ್ ಅಲರ್ಜಿ ಅಂತ ಏನಾದ್ರು ಹೇಳ್ಬೋದು ಡಾಕ್ಟರ್, ಇದ್ರ ಬಗ್ಗೆ ಹೇಳ್ತೀರಾ? ಈಗ ನಾರ್ಮಲಿ ನಾವು ಅಲರ್ಜಿಕ್ ಅಂದ ತಕ್ಷಣಕ್ಕೆ ಇದಕ್ಕೆ ಎಷ್ಟೋ ಒಂದು ಪೇಷಂಟ್ಸ್ ಗೆ ಈಗ ಫುಡ್ ಅಲರ್ಜಿ ಇರ್ಬೋದು, ಕೆಲವರಿಗೆ ಶೀತದ ಅಂಶ ಯಾವುದೇ ರೀತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಈಗ ಕೋಲ್ಡ್ ಫುಡ್ಸ್ ಆಗಿರ್ಬೋದು, ಅಥವಾ ಸೌತೆಕಾಯಿ ಆಗಿರ್ಬೋದು, ಬನಾನಾ ಆಗಿರ್ಬೋದು, ಅಥವಾ ಎನಿ ಶೀತದ ಪದಾರ್ಥ ಆಗಿರ್ಬೋದು, ಬೇಗ ಅವ್ರಿಗೆ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಕೋಲ್ಡ್ ಫುಡ್ಸ್ ಆಗಿರ್ಬೋದು, ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು, ಅಥವಾ ಇವನ್ ಕೋಲ್ಡ್ ವೆದರ್ ಅಲ್ಲಿ ಆಗಿರ್ಬೋದು, ಅಥವಾ ಎಷ್ಟೋ ಪೇಷಂಟ್ಸ್ ನಾವು ನೋಡ್ತೀವಿ ಬೆಳಗಿನ ಟೈಮಲ್ಲಿ, ಈಗ ಬೆಳಗಿನ ಜಾವದಲ್ಲಿ ಎದ್ದೋಳ್ದಾಗ, ಶೀತದ ಟೈಮಲ್ಲಿ, ಅಥವಾ ಎಕ್ಸಸೈಸಸ್ ಕೋಲ್ಡ್ ಏರ್ ಅಲ್ಲಿ ಮಾಡಿದಾಗ,
ಅಥವಾ ತುಂಬಾ ಶೀತದಲ್ಲಿ ಓಡಾಡಿದಾಗ ಅಥವಾ ತಂಡಿಯಲ್ಲಿ ಕೂಡ ಕೆಲಸ ಮಾಡಿದಾಗ ಈಗ ತಣ್ಣೀರಲ್ಲಿ ಮುಟ್ಟುವಂತದ್ದು ಅಥವಾ ಏನೇ ಒಂದು ಕೆಲಸ ಮಾಡುವಂತದ್ದು ಆ ತರ ಮಾಡಿದ ತಕ್ಷಣ ಜಾಸ್ತಿ ಆಗಿಬಿಡುತ್ತೆ ಪೇಷಂಟ್ಸ್ ಗೆ ಸೋ ಯಾಕೆ ಈ ತರ ಸೆನ್ಸಿಟಿವ್ ಆಗ್ತಾರೆ ಅಥವಾ ಒಂದು ಕೋಲ್ಡ್ ಗೆ ಎಕ್ಸ್ಪೋಸ್ ಆದಾಗ ಅಥವಾ ಎಸಿ ಅಲ್ಲಿ ಜಾಸ್ತಿ ಇದ್ದಲ್ಲಿ ಕೂಡ ಬೇಗ ಒಂದು ಈ ಒಂದು ಅಲರ್ಜಿ ಪ್ರಾಬ್ಲಮ್ಸ್ ಜಾಸ್ತಿ ಆಗಿಬಿಡುತ್ತೆ ಬಿಕಾಸ್ ಅವರ ಒಂದು ಬಾಡಿ ಸೂಕ್ಷ್ಮತನೆ ಆಗ್ತಾ ಇರೋದ್ರಿಂದ ಅವರ ಒಂದು ಅಲರ್ಜಿಕ್ ಪ್ರಾಬ್ಲಮ್ಸ್ ರಕ್ತದಲ್ಲಿ ಜಾಸ್ತಿ ಆಗ್ತಿರೋದ್ರಿಂದ ಸೋ ಈ ತರ ಒಂದು ಪ್ರಾಬ್ಲಮ್ಸ್ ಆಗುತ್ತೆ ಈಗ ಎಷ್ಟೋ ಪೇಷಂಟ್ಸ್ ಬೆಳಗಿಂದ ರಾತ್ರಿವರೆಗೂ ಒಂದು ಶೀತದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಡಸ್ಟ್ ಅಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಬಟ್ ಎಲ್ಲರಿಗೂ ಎಫೆಕ್ಟ್ ಆಗೋದಿಲ್ಲ ಸೋ ಕೆಲವರಿಗೆ ಅಷ್ಟೇ ಎಫೆಕ್ಟ್ ಆಗುತ್ತೆ ಯಾಕೆ ಕೆಲವರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂದಾಗ ಸೋ ನಾವು ಅಂತವರಲ್ಲಿ ನಾವು ಪರೀಕ್ಷೆ ಮಾಡಿದಾಗ ಅಥವಾ ಕೇಸ್ ಹಿಸ್ಟರಿ ತಗೊಂಡಾಗ ಅಥವಾ ಡಿಟೇಲ್ ಎಕ್ಸಾಮಿನೇಷನ್ ಮಾಡಿದಾಗ ಅವರೊಂದು ಹಿಸ್ಟರಿ ತಗೊಂಡಾಗ ಡೆಫಿನೆಟ್ಲಿ ಅವರಲ್ಲಿ ಒಂದು ಅಲರ್ಜಿಕ್ ಸೆನ್ಸಿಟಿವಿಟಿ ಇರುತ್ತೆ ಅಥವಾ ತುಂಬಾ ಸೂಕ್ಷ್ಮವಾಗಿರುವಂತಹ ಪೇಷಂಟ್ಸ್ ಅಂತ ಏನ್ ಹೇಳ್ತೀವಿ ನಾವು ಸೋ ಇಷ್ಟು ಜಾಸ್ತಿ ಅವ್ರಿಗೆ ಎಫೆಕ್ಟ್ ಆಗೋದ್ರಿಂದ ಸೆನ್ಸಿಟಿವ್ ಇರೋದ್ರಿಂದ ಅವ್ರಿಗೆ ಬೇಗ ಅಲರ್ಜಿಕ್ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ ಸೋ ಈ ತರ ಒಂದು ಅಲರ್ಜಿಕ್ ಆಗ್ತಾ ಇದೆ ಅಂದಾಗ ನಾವು ಇನ್ನೂ ತಡ ಮಾಡ್ತಾ ಹೋದಲ್ಲಿ ಆ ಒಂದು ಇನ್ಫೆಕ್ಷನ್ಸ್ ಡೀಪ್ ಆಗ್ತಾ ಹೋಗುತ್ತೆ ಅಲರ್ಜಿಕ್ ಪ್ರಾಬ್ಲಮ್ಸ್ ಅಂದ ತಕ್ಷಣಕ್ಕೆ ಅದಕ್ಕೆ ನಾವು ಸೈನಸೈಟಿಸ್ ಅಂತ ಹೇಳಿದಾಗ ಈಗ ಎಷ್ಟೋ ಪೇಷಂಟ್ಸ್ ಗೆ ನಾವು ಅಲರ್ಜಿಕ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಥವಾ ನಮಗೆ ಒಂದು ನೆಗಡಿ ಶೀತ ಬೇಗ ಆಗ್ತಾ ಇದೆ ಒಂದು ಫುಡ್ ಅಲ್ಲಿ ವೆದರ್ ಚೇಂಜ್ ಅಲ್ಲಿ ಆಗ್ತಾ ಇದೆ ಅಂದಾಗ ನಾವು ಅದಕ್ಕೆ ಏನ್ ಮಾಡ್ತೀವಿ ತಕ್ಷಣಕ್ಕೆ ಒಂದು ಮೆಡಿಕೇಶನ್ಸ್ ತಗೊಂಡ್ಬಿಡ್ತೀವಿ ಅಥವಾ ತಕ್ಷಣಕ್ಕೆ ಸ್ವಲ್ಪ ವಾತಾವರಣದಲ್ಲಿ ಚೇಂಜಸ್ ಆದಾಗ ನಾವೇ ಒಂದು ಬಾಡಿನ ಹೀಟ್ ಮಾಡ್ಕೊಳ್ಳೋಂಥದ್ದು ಅಥವಾ ಕೋಲ್ಡ್ ಅಲ್ಲಿ ಅವಾಯ್ಡ್ ಮಾಡ್ಕೊಳ್ಳೋಂಥದ್ದು ಫುಡ್ ಅಲ್ಲಿ ಅವಾಯ್ಡ್ ಮಾಡ್ಕೊಳ್ಳೋಂಥದ್ದು ಆದಷ್ಟು ಬಿಸಿ ಐಟಮ್ಸ್ ಅಥವಾ ಬಿಸಿ ನೀರು ಜಾಸ್ತಿ ತಗೊಳ್ಳೋಂಥದ್ದು ಈ ತರ ಮಾಡಿ ನಾವು ಟೆಂಪರರಿ ಕಡಿಮೆ ಮಾಡ್ಕೊಳ್ಬಹುದು ಬಟ್ ಮತ್ತೆ ಪುನಃ ನಮಗೆ ಬರ್ತಾ ಇದೆ ಅಂದಾಗ ಡೆಫಿನೆಟ್ಲಿ ಆ ಒಂದು ಪ್ರಾಬ್ಲಮ್ ನಮಗೆ ಸಂಪೂರ್ಣವಾಗಿ ಇನ್ನೂ ಗುಣ ಆಗಿಲ್ಲ ಸೊ ಹಾಗಾಗಿ ಮತ್ತೆ ಪುನಃ ಅದು ತಿರ್ಗಾ ಅಲರ್ಜಿ ಇನ್ಫೆಕ್ಷನ್ಸ್ ಕಾಣಿಸ್ಕೊಳ್ತಾನೆ ಇರುತ್ತೆ ಹಾಗಾಗಿ ನಾವು ಫಸ್ಟ್ ಈ ತರ ಕಾಣಿಸ್ಕೊಳ್ತಾ ಇದೆ ಅಂದಾಗ ಸೊ ನಾವು ಮುಖ್ಯವಾಗಿ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಒಂದು ಪ್ರಾಬ್ಲಮ್ಸ್ ಯಾಕೆ ಬರ್ತಾ ಇದೆ ಪದೇ ಪದೇ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಈಗ ನಾರ್ಮಲಿ ಅಲರ್ಜಿ ಕೋಲ್ಡ್ ಕೆಮ್ಮು ಕಫ ಈ ತರ ಯೂಶಲಿ ನಾವು ನೋಡ್ತೀವಿ ಬಟ್ ಇದು ಫ್ರೀಕ್ವೆಂಟ್ ಆಗಿ ನಮ್ಗೆ ಬರ್ತಾ ಇದೆ ಪದೇ ಪದೇ ನಮ್ಗೆ ಕಾಣಿಸ್ಕೊಳ್ತಾ ಇದೆ ಅಂದಾಗ ಡೆಫಿನೆಟ್ಲಿ ಇದಕ್ಕೆ ಹಿಸ್ಟ್ರಿ ತುಂಬಾ ಮುಖ್ಯವಾಗಿರುತ್ತೆ ಕಾರಣ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಎಲ್ಲಾ ಅಲರ್ಜಿಕ್ ಪ್ರಾಬ್ಲಮ್ಸ್ ಒಂದೇ ತರ ಇದ್ರೂ ಕೂಡ ಡೆಫಿನೆಟ್ಲಿ ಲಕ್ಷಣಗಳು ಬೇರೆ ಬೇರೆ ಇರುತ್ತೆ ಈಗ ನಾವು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ ಆದಾಗೆ ಲಕ್ಷಣಗಳು ಬೇರೆ ಇರುತ್ತೆ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ ಆದಾಗೆ ಲಕ್ಷಣಗಳು ಬೇರೆ ಇರುತ್ತೆ ಅಂತ ನಾವು ಹೇಳ್ತೀವಿ ಸೊ ಇದಕ್ಕೆ ಒಂದು ಕಾಮನ್ ಕಾರಣಗಳು ಏನಿರುತ್ತೆ ಜಸ್ಟ್ ವೆದರ್ ಚೇಂಜ್ ಅಷ್ಟೇನಾ ಅಥವಾ ಡಸ್ಟ್ ಅಷ್ಟೇನಾ ಖಂಡಿತವಾಗ್ಲೂ ಅಲ್ಲ ಅಂತ ಹೇಳ್ತೀವಿ ಇದಕ್ಕೆ ನಾನಾ ರೀತಿಯಾದಂತಹ ಕಾರಣಗಳು ಕೂಡ ನಾವು ನೋಡ್ತೀವಿ ಒಂದು ಅಲರ್ಜಿ ಪ್ರಾಬ್ಲಮ್ಸ್ಗೆ ಅಥವಾ ಸೈನಸೈಟಿಸ್ ಅಂತ ಕೂಡ ನಾವು ಕರಿತೀವಿ ಕೆಲವರಿಗೆ ಈಗ ಶೀತದ ಹೆಚ್ಚಾದಾಗ ಮೂಗ್ ತುಂಬಾ ಕಟ್ಕೊಳ್ಳೋಂಥದ್ದು ಅಥವಾ ಮೂಗ್ ಬ್ಲಾಕ್ ಜಾಸ್ತಿ ಆದಂಗೆಲ್ಲ ತಲೆ ಎಲ್ಲ ಭಾರ ಆಗುವಂಥದ್ದು ತಲೆನೋವು ಬರುವಂಥದ್ದು ಅಥವಾ ಬಗ್ಗಿ ಕೆಲಸ ಮಾಡಕ್ಕೆ ಆಗೋದಿಲ್ಲ ತುಂಬಾ ಬೇಗ ಅವರಿಗೆ ತಲೆನೋವು ಜಾಸ್ತಿ ಆಗುವಂಥದ್ದು ಈ ತರ ನಾವು ನೋಡ್ತೀವಿ ಯಾಕೆ ಈ ತರ ಒಂದು ಶೀತದ ಸಮಸ್ಯೆದಿಂದ ಸೈನಸೈಟಿಸ್ ಬರುತ್ತೆ ಸೈನಸ್ ಹೆಡ್ಏಕ್ ಅಂತ ಹೇಳ್ತೀವಿ ಯಾಕೆ ಅಂತಂದ್ರೆ ಅಗೇನ್ ಸೈನಸೈಟಿಸ್ ಗೆ ನಾವು ಹಲವಾರು ಕಾರಣಗಳನ್ನ ನೋಡ್ತೀವಿ ಅದಕ್ಕೂ ಕೂಡ ಒಂದು ಕಾರಣ ಅಂತಂದ್ರೆ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಯಾವಾಗ ನಮ್ಮ ಬಾಡಿಯಲ್ಲಿ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಆ ಇನ್ಫೆಕ್ಷನ್ ನಮ್ಮ ಸೈನಸ್ ಅಥವಾ ರಂಧ್ರಗಳಿಗೆ ಹೋಗೋ ಸಾಧ್ಯತೆ ಇರುತ್ತೆ ಯಾವಾಗ ರಂಧ್ರಗಳಿಗೆ ಅಥವಾ ಸೈನಸ್ ಗೆ ಇನ್ಫೆಕ್ಷನ್ ಆಗ್ತಾ ಹೋಗುತ್ತೆ ಇದರಿಂದ ಅವ್ರಿಗೆ ಸೈನಸೈಟಿಸ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ ಇದ್ರ ಜೊತೆಗೆ ಕೆಲವರಿಗೆ ಮೂಗಲ್ಲಿ ದುರ್ಮಾಂಸ ಬೆಳ್ಕೊಳ್ಳೋದನ್ನ ನೋಡ್ತೀವಿ ನಾವು ಅಥವಾ ಮೂಗಿನ ಮೂಳೆ ಸೊಟ್ಟ ಇರೋಂಥದ್ದು DNS ಅಂತ ಹೇಳ್ತೀವಿ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಕರಿತೀವಿ ಸೊ ಯಾವಾಗ ಮೂಗಿನ ಮೂಳೆ ಸೊಟ್ಟ ಇರುವಂತದ್ದು ಅಥವಾ ಮೂಗಿನ ಮೂಳೆ ಅಲ್ಲಿ ದುರ್ಮಾಂಸ ಬೆಳ್ಕೊಳ್ಳುವಂಥದ್ದು ಈ ತರ ಆದಾಗ ಕೂಡ ಏನಾಗುತ್ತೆ ಯಾವುದೇ ಒಂದು ಇನ್ಫೆಕ್ಷನ್ ಹೋದಾಗ ಅದು ಕಫ ಬೇಗ ಆಚೆ ಬರೋದಿಲ್ಲ ಮೂಗಿಂದ ಸೊ ಯಾವಾಗ ಆ ತರ ಆಚೆ ಬರೋದಿಲ್ವೋ ಆಗ ಏನಾಗುತ್ತೆ ಅದು ರಂಧ್ರಗಳಲ್ಲಿ ಇನ್ಫೆಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಕಫ ಕೆಲವರಿಗೆ ತಲೆಬುರುಡೆಯಲ್ಲಿ ಕೂಡ ಸೈನಸ್ ಅಲ್ಲಿ ಕೂಡ ಕಫ ಸೇರ್ಕೊಳ್ಳುವಂಥದ್ದು ಅದರಿಂದ ತಲೆ ಭಾರ ತಲೆನೋವು ಜಾಸ್ತಿ ಇರುವಂತದ್ದು ಸೊ ಈ ತರ ಪ್ರಾಬ್ಲಮ್ಸ್ ನಾವು ಸೈನಸೈಟಿಸ್ ಇರುವಂತ ಪೇಷಂಟ್ಸ್ಗೂ ಕೂಡ ನೋಡ್ತೀವಿ ಸೊ ಅಂತ ಒಂದು ಪೇಷಂಟ್ಸ್ಗೆ ಯಾವಾಗ ಸ್ಟೀಮ್ ತಗೊಂಡಾಗ ಅಥವಾ ಬಿಸಿ ನೀರಲ್ಲಿ ಶಾಖೆ ತಗೊಂಡಾಗ ಸೊ ಉಪ್ಪಿನ ಶಾಖ ತಗೊಂಡಾಗ ಸ್ಟೀಮ್ ತಗೊಂಡಾಗ ಇನ್ಹೇಲ್ ಮಾಡಿದಾಗ ಏನಾಗುತ್ತೆ ಸೊ ಬಿಸಿ ನೀರಲ್ಲಿ ಫೇಸ್ ವಾಶ್ ಮಾಡಿದಾಗ ಈ ತರ ಮಾಡಿದಾಗ ಪೇಷಂಟ್ಸ್ಗೆ ಕಡಿಮೆ ಆಗುತ್ತೆ ತಲೆ ಭಾರ ಕಡಿಮೆ ಆಗುವಂಥದ್ದು ಅಥವಾ ಶೀತ ಕಡಿಮೆ ಆಗುವಂಥದ್ದು ಮೂಗು ಕಟ್ಕೊಳ್ಳೋದು ಕಡಿಮೆ ಆಗುವಂಥದ್ದು ಈ ತರ ನಾವು ನೋಡ್ತೀವಿ ಬಟ್ ಮತ್ತೆ ಪುನಃ ನಮಗೆ ಏನೇ ಒಂದ್ ಸ್ವಲ್ಪ ಇನ್ಫೆಕ್ಷನ್ ಆದ್ರೂ ಕೂಡ ಮತ್ತೆ ತಿರ್ಗಾ ನಮ್ಗೆ ಬೇಗ ಇನ್ಫೆಕ್ಷನ್ ಅಟ್ಯಾಕ್ ಆಗತ್ತೆ ಸೊ ಫಸ್ಟ್ ನಾವು ಮೊದಲೇದಾಗಿ ಹೇಳ್ಬೇಕು ಅಂತಂದ್ರೆ ಆ ತಕ್ಷಣಕ್ಕೆ ಕಡಿಮೆ ಮಾಡ್ಕೊಳ್ಳೋದಲ್ಲದೆ ಸೊ ಕಾಯಿಲೆ ಏನಕ್ ಬರ್ತಾ ಇದೆ ಅಥವಾ ಸಮಸ್ಯೆ ಏನಕ್ ಬರ್ತಾ ಇದೆ ಪದೇ ಪದೇ ಯಾಕೆ ಒಂದು ರಂಧ್ರಗಳಲ್ಲಿ ಸೈನಸ್ ಅಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ ಯಾಕೆ ಅಪ್ಪರ್ ರೆಸ್ಪಿರೇಟರಿ ಅಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ ಫಸ್ಟ್ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕೆಲವರಿಗೆ ಮೂಗಲ್ಲಿ ದುರ್ಮಾಂಸ ಆಗಿದೆ ಅಥವಾ ಮೂಗಿನ ಮೂಳೆ ಸೊಟ್ಟ ಆಗಿದೆ DNS ಇದೆ ಅಂತನ್ಬಿಟ್ಟು ಕೆಲವು ಟೈಮ್ ಸರ್ಜರಿ ಮಾಡಿಸ್ಕೊಂಡಿರ್ತಾರೆ ಪೇಷಂಟ್ಸ್
ತಿರ್ಗ ಮತ್ತೆ ಅಲರ್ಜಿ ಪ್ರಾಬ್ಲಮ್ಸ್ ಇರೋದ್ರಿಂದ ಮತ್ತೆ ತಿರ್ಗ ಅದು ಸೈನಸೈಟಿಸ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸಿ ಬರೇ ಮೂಗಿನ ಮೂಳೆಯಲ್ಲಿ ದುರ್ವಂಶ ಬೆಳ್ಕೊಳ್ಳೋದು ಅಥವಾ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಏನಂತ ಕರೀತೀವಿ ಅದಷ್ಟೇ ಕಾರಣ ಅಂತ ಅಲ್ಲ ನಾವು ಸೈನಸೈಟಿಸ್ ಗೆ. ಯಾಕಂದ್ರೆ ಎಷ್ಟೋ ಪೇಷಂಟ್ಸ್ ಅದಷ್ಟೇ ಕಾರಣ ಅನ್ಕೊಂಡು ಕೆಲವರು ಸರ್ಜರಿ ಕೂಡ ಮಾಡ್ಸಿರ್ತಾರೆ. ತಿರ್ಗ ಮತ್ತೆ ನಮಗೆ ಅಲರ್ಜಿ ಇನ್ಫೆಕ್ಷನ್ಸ್ ಇಂದ ತಿರ್ಗ ನಮಗೆ ಮೂಗ್ ಕಟ್ಟುವಂತದ್ದು ಅಥವಾ ಸೈನಸ್ ಅಲ್ಲಿ ಇನ್ಫೆಕ್ಷನ್ ಆಗುವಂತದ್ದು ತಲೆನೋವು ತಲೆ ಭಾರ ಕಾಣಿಸ್ಕೊಳ್ಳುವಂತದ್ದು ಸೊ ಮತ್ತೆ ತಿರ್ಗ ಕಾಣಿಸ್ಕೊಳ್ತಿರುತ್ತೆ. ಸೊ ಹಾಗಾಗಿ ಫಸ್ಟ್ ನಾವು ಕಾರಣ ಏನನ್ನೋದು ತಿಳ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ಅಲರ್ಜಿ ಪ್ರಾಬ್ಲಮ್ ಗೆ ಆಗಿರಬಹುದು ಅಥವಾ ಆ ಅಲರ್ಜಿಯಿಂದ ಆಸ್ತಮಗೆ ತೊಂದರೆ ಆಗ್ತಾ ಇದೆ ಅಂದಾಗ ಅದಕ್ಕೆಲ್ಲದಕ್ಕೂ ಒಂದು ಹಿಸ್ಟ್ರಿ ಅನ್ನೋದು ಇರುತ್ತೆ, ಕಾರಣ ಅನ್ನೋದು ಇರುತ್ತೆ. ಆ ಕಾರಣ ನಾವು ಖಂಡಿತವಾಗ್ಲೂ ತಿಳ್ಕೊಂಡ್ರೆ ಆ ಒಂದು ಪ್ರಾಬ್ಲಮ್ ನ ನಾವು ಹೆಚ್ಚಾಗ್ಲಿದ್ದಂಗೆ ಅಲ್ಲೇ ಕಂಪ್ಲೀಟ್ ಆಗಿ ನಾವು ಕ್ಯೂರ್ ಮಾಡ್ಕೊಳ್ಬಹುದು. ಓಕೆ ಡಾಕ್ಟರ್, ಇನ್ನು ಈ ಫ್ಯಾಮಿಲಿ ನಲ್ಲಿ ಯಾರಿಗಾದ್ರೂ ಇದ್ರೆ ಕೂಡ ಈ ಅಲರ್ಜಿ ಹಾಗೆ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತಾ ಫ್ಯಾಮಿಲಿ ಹಿಸ್ಟ್ರಿ ನಲ್ಲಿ ಇದ್ದಾಗ? ಹೇಗೆ ಈಗ ಫ್ಯಾಮಿಲಿ ಹಿಸ್ಟ್ರಿ ಅಂತಂದಾಗ ಡೆಫಿನೆಟ್ಲಿ ಎಷ್ಟೋ ಅಲರ್ಜಿಕ್ ಪ್ರಾಬ್ಲಮ್ಸ್ ಗೆ ನಾವು ನಮ್ಮ ಕ್ಲಿನಿಕ್ಸ್ ಅಲ್ಲಿ ಬರ್ತಾ ಇರುವಂತ ಪೇಷಂಟ್ಸ್ ಅಲ್ಲಿ ನಾವು ಎಕ್ಸಾಮಿನೇಷನ್ ಮಾಡಿದಾಗ ಅಥವಾ ಅವರ ಒಂದು ಹಿಸ್ಟ್ರಿ ತಗೊಂಡಾಗ ಖಂಡಿತವಾಗ್ಲೂ ಫ್ಯಾಮಿಲಿ ಹಿಸ್ಟ್ರಿ ತುಂಬಾ ಪೇಷಂಟ್ಸ್ ಗೆ ನಾವು ನೋಡ್ತಾ ಹೋಗ್ತೀವಿ. ಓವರ್ 50-70% ಪೇಷಂಟ್ಸ್ ಗೆ ಫ್ಯಾಮಿಲಿ ಹಿಸ್ಟ್ರಿ ಎಲ್ಲೋ ಒಂದ್ ಕಡೆ ಎಫೆಕ್ಟ್ ಆಗಿರುತ್ತೆ. ಬಟ್ ಆ ಒಂದು ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಚೆಕ್ ಮಾಡಿದಾಗ ಅಷ್ಟು ಸಿವಿಯರಿಟಿ ಇರೋದಿಲ್ಲ. ಬಟ್ ನೆಕ್ಸ್ಟ್ ಜನರೇಷನ್ ಅಲ್ಲಿ ಕಾಣಿಸ್ಕೊಂಡಿರುತ್ತೆ. ಈಗ ಮಕ್ಕಳಲ್ಲಿ ಕಾಣಿಸ್ಕೊಂಡಾಗ ಅಥವಾ ನಮ್ಮ ತಂದೆ ತಾಯಿಗಿತ್ತು ಬಟ್ ಇಷ್ಟು ಸಮಸ್ಯೆ ಕಾಣಿಸ್ಕೊಳ್ತಾ ಇರಲಿಲ್ಲ, ಬಟ್ ನಮ್ಮಲ್ಲಿ ಜಾಸ್ತಿ ಆಗ್ತಿದೆ, ಪದೇ ಪದೇ ಜಾಸ್ತಿ ಹೆಚ್ಚಾಗ್ತಿದೆ ಅನ್ನೋದು ನಾವು ನೋಡ್ತೀವಿ. ಸೊ ಒಂದು ನಾವು ಹೇಳಬೇಕು ಅಂತಂದ್ರೆ ಡೆಫಿನೆಟ್ಲಿ ಒಂದು ಅಲರ್ಜಿ ಪ್ರಾಬ್ಲಮ್ಸ್ ಇರಬಹುದು ಅಥವಾ ಆಸ್ತಮ ಕಾಯಿಲೆ ಇರಬಹುದು, ಉಬ್ಸ ಸಮಸ್ಯೆ ಅಂತ ಏನಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಹಿಸ್ಟ್ರಿ ಅಂದಾಗ ಡೆಫಿನೆಟ್ಲಿ ಫ್ಯಾಮಿಲಿ ಹಿಸ್ಟ್ರಿ ಮ್ಯಾಟರ್ ಆಗುತ್ತೆ. ಬಟ್ ಆ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳಿದಾಗ ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಈಗ ಸಿಂಗಲ್ ಪೇರೆಂಟ್ ಅಲ್ಲಿ ಇತ್ತು ಅಂದಾಗ ನಾವು 25-30% ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಈಗ ತಂದೆ ಅಥವಾ ತಾಯಿಗೆ ಯಾರಿಗಾದ್ರೂ ಒಬ್ರಿಗಿದ್ದಾಗ ಸೊ ಅದು ನೆಕ್ಸ್ಟ್ ಮಕ್ಕಳಿಗೆ ಬರೋ ಸಾಧ್ಯತೆ 25-30% ಚಾನ್ಸಸ್ ಇರುತ್ತೆ. ಅವ್ರು ಎಷ್ಟೇ ಒಳ್ಳೆ ರೀತಿಯಾದಂತ ಆರೋಗ್ಯನ ನೋಡ್ಕೊಂಡ್ರು ಕೂಡ, ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡ್ರು ಕೂಡ, ಅನುವಂಶಿಕವಾಗಿ ಬಂದಿರೋದ್ರಿಂದ ಜೆನೆಟಿಕ್ ಟೆಂಡೆನ್ಸಿಯಿಂದ ಬಂದಿರೋದ್ರಿಂದ ಡೆಫಿನೆಟ್ಲಿ ಅದು ಮಕ್ಕಳಲ್ಲಿ ಬರೋ ಸಾಧ್ಯತೆ ಅಥವಾ ನೆಕ್ಸ್ಟ್ ಜನರೇಷನ್ ಗೆ ಬರೋ ಸಾಧ್ಯತೆ 25-30% ಚಾನ್ಸಸ್ ಇರುತ್ತೆ ಅಂತ ನಾವು ಹೇಳ್ತೀವಿ. ಸೊ ಅದೇ ರೀತಿ ಒಂದ್ ವೇಳೆ ಇಬ್ರು ಪೇರೆಂಟ್ಸ್ ಅಲ್ಲೂ ಇತ್ತು ಅಥವಾ ನಮ್ಮ ತಂದೆ ತಾಯಿಗೆ ಅಥವಾ ನಮ್ಮ ಅಜ್ಜ ಅಜ್ಜಿಗೆ ಗ್ರ್ಯಾಂಡ್ ಪೇರೆಂಟ್ಸ್ ಗೆ ಇಬ್ರಲ್ಲೂ ಇತ್ತು ಅಂದಾಗ ನೆಕ್ಸ್ಟ್ ಜನರೇಷನ್ ಗೆ ಬರೋ ಸಾಧ್ಯತೆ 70-75% ಅಂತ ಹೇಳ್ತೀವಿ. ಅಂದ್ರೆ 70-75% ನಾವು ನಮ್ಮ ತಂದೆ ತಾಯಿಗೆ ಇಬ್ರಲ್ಲೂ ಇದ್ದಾಗ ನೆಕ್ಸ್ಟ್ ಜನರೇಷನ್ ಗೆ ಬರೋ ಸಾಧ್ಯತೆ ಇರುತ್ತೆ. ಸೊ ಈ ತರ ಇದ್ದಾಗ ಡೆಫಿನೆಟ್ಲಿ ನಾವು ತುಂಬಾನೇ ಕೇರ್ಫುಲ್ ಆಗ್ಬೇಕಾಗತ್ತೆ. ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ, ಅನುವಂಶಿಕವಾಗಿ ಇದ್ದಾಗ ಆದಷ್ಟು ನಾವು ಅದನ್ನ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಕಂಟ್ರೋಲ್ ಮಾಡ್ಕೊಳ್ಳೇಬೇಕಾಗತ್ತೆ. ಏನೇ ಒಂದು ಸಣ್ಣ ಸಮಸ್ಯೆ ಇದ್ರೂ ಕೂಡ ನಾವು ಅದನ್ನ ನಿರ್ಲಕ್ಷಣೆ ಮಾಡ್ಕೊಂಡಲೇ ನಾವು ಫಸ್ಟ್ ಆಫ್ ಆಲ್ ಫಸ್ಟ್ ಇನಿಷಿಯಲ್ ಗೆ ಟ್ರೀಟ್ಮೆಂಟ್ ತಗೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಪೇಷಂಟ್ಸ್ ಗೆ ಸಿಗುತ್ತೆ. ಸೊ ಜೆನೆಟಿಕ್ ಇಂದ ಬರುವಂತದ್ರ ಬಗ್ಗೆ ಹೇಳ್ತಾ ಇದ್ರೆ ಇನ್ನಷ್ಟು ಮಾತಾಡೋಣ. ಕಾಲರ್ ಇದಾರೆ. ಹಲೋ 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 ನಮಸ್ಕಾರ, ತಮ್ಮ ಹೆಸರು ಸರ್? ನಮ್ಮ ಹೆಸರು ಗುಡ್ಡಪ್ಪ ಅಂತ ಹೇಳಿ. ಯಾವರಿಂದ ಕರೆ ಮಾಡ್ತಿದ್ದೀರಾ? ಇದು ಸಿಗ್ನಲ್ ತಾಲೂಕ್ ಸಿಗ್ನಲ್ ಮೇಡಮ್. ಮಾತಾಡಿ ಸರ್, ಡಾಕ್ಟರ್ ಇದಾರೆ. ಕೊಡಿ ಮೇಡಮ್. ಹಲೋ ಹಲೋ ಮೇಡಮ್ ಹೇಳಿ. ನಮಸ್ತೆ, ಏನ್ ಪ್ರಾಬ್ಲಮ್ ಇದೆ? ಇವಾಗ ಅಸ್ತಮ ಮೇಡಮ್, ಇಲ್ಲಿ ನಮ್ ಬ್ರದರ್ ಒಬ್ರು. ಓಕೆ. ಇಲ್ಲಿ ಏನಾಗಿದೆ ಅಂದ್ರೆ ಅವ್ರಿಗೆ ಮೆಡಿಸಿನ್ ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಕೊಟ್ಟಿದ್ದಾರೆ ಮೇಡಮ್. ಓಕೆ. ಅದು 18 ತಿಂಗಳ ಕೋರ್ಸ್ ಅಥವಾ ಎಷ್ಟ್ 21 ತಿಂಗಳ ಕೋರ್ಸ್ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ. ಅದಕ್ಕೋಸ್ಕರ ಇವಾಗ ಅದು ಅವ್ರಿಗೆ ಡಾಕ್ಟರ್ ಏನ್ ಹೇಳ್ತಿದ್ರೆ ಏನು ಕರೆಕ್ಟ್ ಆಗಿ ನಮ್ಗೆ ಮಾಹಿತಿ ಇರ್ತಾ ಇಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಓಕೆ. ಅದಕ್ಕೋಸ್ಕರ ಇವಾಗ ಅವರು 16 ತಿಂಗಳ ಮೆಡಿಸಿನ್ ತಗೊಂಡಿದ್ದಾರೆ ಮೇಡಮ್. ಈಗ ಏನೇನ್ ಲಕ್ಷಣಗಳು ಕಾಣಿಸ್ಕೊಳ್ತಿದೆ ಅವ್ರಿಗೆ? ಏನಿಲ್ಲ ಮೇಡಮ್, ಫಸ್ಟ್ ಗೆ ಮೂಗ್ ಕಟ್ಟಿತ್ತು. ಓಕೆ. ಅದು ಹಂಗೆ ತಿರುಗಿ ಒಂದ್ ಸ್ವಲ್ಪ ಟೈಫಾಯ್ಡ್ ಅಂತ ಬಂತು ಮೇಡಮ್. ಟೈಫಾಯ್ಡ್ ಅಂತ ಬಂದು ಸ್ವಲ್ಪ ಹಾಸ್ಪಿಟಲ್ ಹೋದಾಗ ಅಲ್ಲೇ ಆಟೋಮೆಟಿಕ್ ಅಟ್ಯಾಕ್ ಆಗಿದೆ ಮೇಡಮ್. ಓಕೆ. ಈಗ ಆಸ್ತಮ ಕಾಯಿಲೆ ಅಂತ ಹೇಳಿದ್ದಾರೆ. ಅದು ಹಂಗೆ ಹೇಳಿದ್ರು ಮೇಡಮ್. ಉಪ್ಸ ತರ ಬರುವಂತದ್ದು ಅಥವಾ ಉಸಿರಾಟ ಕಷ್ಟ ಆಗ್ತಿರುವಂತದ್ದು, ವೀಸಿಂಗ್ ತರ ಆಗ್ತಿರುವಂತದ್ದು, ಆತರ ಏನಾದ್ರೂ ಆಗ್ತಾ ಇದೆಯಾ? ಯಾಕಂದ್ರೆ ಈಗ ಬ್ರಾಂಕೈಟಿಸ್ ಪ್ರಾಬ್ಲಮ್ ಅಂತ ಅನ್ನೋದು ತಿಳ್ಕೊಬೇಕು, ಮತ್ತೆ ಆಸ್ತಮ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಬ್ರಾಂಕೈಟಿಸ್ ಅಂತಂದ್ರೆ ಜಾಸ್ತಿ ವಿಪರೀತ ಕೆಮ್ಮು ಬರುವಂತದ್ದು, ಪದೇ ಪದೇ ಕೆಮ್ಮು ಕಫ ಬರ್ತಾ ಇರುವಂತದನ್ನ ನಾವು ಬ್ರಾಂಕೈಟಿಸ್ ಸ್ಟೇಜಸ್ ಅಂತ ಹೇಳ್ತೀವಿ. ಕೆಲವರಿಗೆ ಈ ಸ್ಟೇಜಸ್ ಗಿಂತ ಜಾಸ್ತಿ ಆಯ್ತು ಅಂತಂದ್ರೆ ಉಪ್ಸ ಶುರು ಆಗುವಂತದ್ದು, ಉಸಿರಾಟ ಕಷ್ಟ ಆಗುವಂತದ್ದು, ಮೇಲ್ಮೇಲೆ ಉಸಿರು ತಗೊಳ್ಬೇಕನ್ಸೋದು, ಶಿಳ್ಳೆ ಹೊಡೆಯೋ ತರ ಸೌಂಡ್ ಕೇಳಿಸುವಂತದ್ದು, ವೀಸಿಂಗ್ ತರ ಬರುವಂತದ್ದು, ಉಸಿರು ಎಳೆತಾ ಬರುವಂತದ್ದು, ಈ ತರ ಸಮಸ್ಯೆ ಕಂಡಾಗ ನಾವು ಆಸ್ತಮ ಸ್ಟೇಜಸ್ ಅಂತ ಹೇಳ್ತೀವಿ. ಈಗ ಅವ್ರಿಗೆ ಒಂದ್ ವೇಳೆ ಈ ತರ ಆಸ್ತಮ ಸ್ಟೇಜಸ್ ಕಾಣಿಸ್ಕೊಳ್ತಿದೆ ಅಥವಾ ಟ್ರೀಟ್ಮೆಂಟ್ ಆಲ್ರೆಡಿ 16-18 ತಿಂಗಳು ತಗೊಳ್ತಾ ಇದಾರೆ ಅಂತಂದಾಗ, ಸೊ ಇನ್ನೂ ಅದ್ರ ನಿಮ್ಗೆ ಕರೆಕ್ಟ್ ಆಗಿ ಮಾಹಿತಿ ಸಿಕ್ಕಿಲ್ಲ ಅಥವಾ ಸರಿಯಾಗಿ ಇನ್ನೂ ಅದು ವಾಸಿ ಆಗ್ತಾ ಇಲ್ಲ ಅಂದಾಗ,
ನಿಮ್ಮ ಒಂದು ಸಮಸ್ಯೆ ಖಂಡಿತವಾಗ್ಲೂ ನೀವು ಹಾಗೆ ನೆಗ್ಲೆಕ್ಟ್ ಮಾಡ್ಕೊಳ್ಬೇಡಿ. ಯಾಕಂತಂದ್ರೆ ಈಗ ಆಲ್ರೆಡಿ ಅವರಿಗೆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಅದು ಆಂಟಿಬಯೋಟಿಕ್ಸ್ ಅಥವಾ ಏನ್ ತಗೊಳ್ತಾ ಇದ್ದೀರಾ, ಏನ್ ಮೆಡಿಕೇಶನ್ಸ್ ತಗೊಳ್ತೀರಾ ಅನ್ನೋದು ಫಸ್ಟ್ ತಿಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಏನೇ ಒಂದು ಟ್ರೀಟ್ಮೆಂಟ್ ತಗೊಳ್ತಾ ಇದೀವಿ ಅಂದ್ರೆ ಅದು ನಮ್ಮ ಬಾಡಿಗೆ ಯಾವ ರೀತಿ ಕೆಲಸ ಮಾಡುತ್ತೆ, ಜೊತೆಗೆ ಅದು ತಗೊಳ್ಳೋದ್ರಿಂದ ನಿಮಗೆ ಮುಂದೆ ಯಾವುದೇ ರೀತಿ ತೊಂದರೆ ಇಲ್ವಾ, ಅಥವಾ ಎಷ್ಟು ಮಟ್ಟಿಗೆ ನಿಮ್ಮ ಕಾಯಿಲೆ ಕಡಿಮೆ ಆಗ್ತಾ ಇದೆ ಅದನ್ನೆಲ್ಲ ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಈಗ ಒಂದು ಟ್ರೀಟ್ಮೆಂಟ್ ನಾವು ಮಾಡ್ತಾ ಇದೀವಿ ಅಂದಾಗ ಅದರಿಂದ ನಮಗೆ ಎಷ್ಟು ಉಪಯೋಗ ಆಗ್ತಿದೆ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ನಿಮಗೆ ಆರಾಮ ಆಗ್ತಾ ಇದೀರಿ, ಯಾವುದೇ ರೀತಿ ತೊಂದರೆ ಇಲ್ಲ, ಮೆಡಿಸಿನ್ಸ್ ತಗೊಳ್ಬೇಕಾದಾಗಂದ್ರೆ ಒಳ್ಳೇದು. ಬಟ್ ಮೆಡಿಸಿನ್ಸ್ ಬಿಟ್ಟ ತಕ್ಷಣ ಮತ್ತೆ ತಿರ್ಗಾ ನಮಗೆ ಅದೇ ತರ ಆಗ್ತಾ ಇದೆ ಅಂದ್ರೆ ಮೇ ಬಿ ಅದು ನಿಮಗೆ ತಾತ್ಕಾಲಿಕವಾಗಿ ಕಡಿಮೆ ಆಗ್ತಿದೆ ಹೊರತು ನಿಮ್ಮ ದೇಹಕ್ಕೆ ಅದು ಕಾಯಿಲೆನ ಕಮ್ಮಿ ಮಾಡ್ತಾ ಇಲ್ಲ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ಆತರ ಏನಾದ್ರು ಲಕ್ಷಣಗಳು ಇನ್ನೂ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಒಮ್ಮೆ ಬಂದು ಭೇಟಿ ಆಗ್ಬಹುದು. ನೀವು ತಗೊಳ್ತಿರೋ ಮೆಡಿಕೇಶನ್ಸ್ ಜೊತೆಗೆ ಅಥವಾ ರಿಪೋರ್ಟ್ಸ್ ಏನಾದ್ರು ಮಾಡಿಸಿದ್ದಲ್ಲಿ ಖಂಡಿತವಾಗ್ಲೂ ಬಂದು ಭೇಟಿ ಆಗ್ಬಹುದು. ಸೊ ಅದು ಫಸ್ಟ್ ಆಫ್ ಆಲ್ ಆಸ್ತಮಾ ಇದೆಯಾ, ಬ್ರಾಂಕೈಟಿಸ್ ಇದೆಯಾ, ಜೊತೆಗೆ ಅದಕ್ಕೆ ಎಷ್ಟು ನೀವು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ನಿಮ್ಮ ಕಾಯಿಲೆ ಎಷ್ಟು ಪರ್ಸೆಂಟ್ ಕಡಿಮೆ ಆಗ್ತಾ ಇದೆ, ಅಥವಾ ಇನ್ನೂ ಅದು ಹಾಗೆ ಇದೆಯಾ, ಜಸ್ಟ್ ಲಕ್ಷಣಗಳಷ್ಟೇ ಕಡಿಮೆ ಆಗ್ತಾ ಇದೆ, ನಮಗೆ ಇನ್ನೂ ಕಾಯಿಲೆ ಕಡಿಮೆ ಆಗ್ತಾ ಇಲ್ವಾ, ಅದನ್ನೆಲ್ಲ ನಾವು ಡೀಟೇಲ್ ಹಿಸ್ಟ್ರಿ ತಗೊಳ್ಬೇಕಾಗತ್ತೆ ಪೇಷಂಟ್ ಕೂಡ. ಸೊ ಅದ್ರ ನಂತರ ಅವ್ರಿಗೆ ಯಾವ ರೀತಿ ಚಿಕಿತ್ಸೆ ಕೊಡಬಹುದು ಅನ್ನೋದು ಕೂಡ ನಾವು ಅವರೊಂದು ಡೀಟೇಲ್ಸ್ ಕೇಸ್ ನಂತರ ತಿಳಿಸ್ಕೊಡ್ಬಹುದು. ಸೊ ಆದಷ್ಟು ತಡ ಮಾಡ್ಕೊಂಡಲೇ ನೀವು ಅರ್ಲಿ ಸ್ಟೇಜಸ್ ಅಲ್ಲೇ ತೋರಿಸ್ಕೊಂಡ್ರೆ ಜೀವನ ಪರ್ಯಂತ ಸಫರ್ ಆಗೋದನ್ನ ಕೂಡ ನಾವು ತಡೀತಾ ಹೋಗ್ಬಹುದು. ಆದಷ್ಟು ಸ್ವಲ್ಪ ದೇಹಕ್ಕೆ ಬೆಚ್ಚಗೆ ಇಟ್ಕೊಳ್ಳುವಂಥದ್ದು, ಬಿಸಿನೀರು ತಗೊಳ್ಳುವಂಥದ್ದು, ಶೀತಕ್ಕೆ ಸ್ವಲ್ಪ ಎಕ್ಸ್ಪೋಸ್ ಮಾಡೋದನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಸೊ ಪ್ರಾಣಾಯಾಮ ಅಂತ ಹೇಳ್ತೀವಿ, ಬ್ರೀತಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ, ಈ ತರ ಮಾಡೋದ್ರಿಂದ ಕೂಡ ಸ್ವಲ್ಪ ಮಟ್ಟಿಗೆ ಅವರ ಒಂದು ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಕರೆಕ್ಟ್ ಆಗಿ ನೀವು ನಮ್ಮ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಕೂಡ ಶುರು ಮಾಡ್ಕೊಂಡಲ್ಲಿ ಖಂಡಿತವಾಗ್ಲೂ ಆ ಪ್ರಾಬ್ಲಮ್ನ ಮತ್ತಷ್ಟು ಜಾಸ್ತಿ ಆಗಲಿದಂಗೆ ನಾವು ತಡೀತಾ ಹೋಗ್ಬೋದು. ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ಇನ್ನು ಡಾಕ್ಟರ್ ಜೆನೆಟಿಕ್ ಕಾಸಸ್ ಅಂತ ಹೇಳ್ತಾ ಇದ್ರಿ, ಇನ್ನು ಯಾವೆಲ್ಲ ಕಾಸಸ್ ಇದೆ ಅಂತ ಹೇಳ್ತೀರಾ? ಸಿ ಫಸ್ಟ್ ಆಫ್ ಆಲ್ ನಾವು ಜೆನೆಟಿಕ್ ಕಾಸ್ ಅಂತ ಹೇಳಿದಾಗ ಆಲ್ರೆಡಿ ಗೊತ್ತಾಯ್ತು, ಈಗ ಎಲ್ಲರಿಗೂ ಒಂದು ಅನುವಂಶಿಕವಾಗಿರೋ ಸಾಧ್ಯತೆ ಹೆಚ್ಚು ಪರ್ಸೆಂಟ್ ಆಗಿ ನಾವು ನೋಡ್ತೀವಿ ನೆಕ್ಸ್ಟ್ ಜನರೇಷನ್ ಗೆ ಬರೋ ಸಾಧ್ಯತೆ ಅಂತ. ಸೊ ಅದೇ ರೀತಿ ನೆಕ್ಸ್ಟ್ ನಾವು ಹೇಳ್ಬೇಕು ಅಂದ್ರೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ಏರ್ ಪೊಲ್ಯೂಷನ್ ಆಗಿರ್ಬೋದು, ಅಥವಾ ನಮ್ಮ ಒಂದು ವಾತಾವರಣದ ವ್ಯತ್ಯಾಸದಿಂದ ಆಗಿರ್ಬೋದು, ತುಂಬಾ ಧೂಳಾಗಿರ್ಬೋದು, ಹೊಗೆ ಆಗಿರ್ಬೋದು, ಡಸ್ಟ್ ಆಗಿರ್ಬೋದು, ಸ್ಮೋಕ್ ಅಂತ ಏನಂತ ಹೇಳ್ತೀವಿ. ಸೊ ಇದರಿಂದ ಆಗಿರ್ಬೋದು, ಕೆಲವರಿಗೆ ತುಂಬಾ ಸೆನ್ಸಿಟಿವ್ ಇರೋಂಥವ್ರಿಗೆ ಏನಾಗುತ್ತೆ, ಈ ಡಸ್ಟಿಗೆ ಹೋದಾಗ ಅಥವಾ ಮನೇಲಿ ಒಂದು ಧೂಳಾದಾಗ ಅಥವಾ ಸ್ಟ್ರಾಂಗ್ ಸ್ಮೆಲ್ಸ್ ಅಂತ ಹೇಳ್ತೀವಿ, ಅಥವಾ ಸ್ಟ್ರಾಂಗ್ ಕೆಮಿಕಲ್ಸ್ ಅಂತ ಹೇಳ್ತೀವಿ. ಕೆಲವರು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅಥವಾ ಡಸ್ಟ್ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಫೈನ್ ಡಸ್ಟ್ ಪಾರ್ಟಿಕಲ್ಸ್ ಕೂಡ ಕೆಲವರಿಗೆ ತುಂಬಾ ಸೆನ್ಸಿಟಿವ್ ಇರೋಂಥವ್ರಿಗೆ ಏನಾಗುತ್ತೆ, ಬೇಗ ಆ ಒಂದು ಅಲರ್ಜಿಕ್ ಎಂಟರ್ ಆಗುತ್ತೆ ಅವರಿಗೆ. ಸೊ ಬೇಗ ಅವ್ರ ಬಾಡಿ ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಡಸ್ಟ್ ಎನ್ವೈರನ್ಮೆಂಟ್ಗೆ. ಸೊ ಇಂಥ ಒಂದು ಪೇಷಂಟ್ಸ್ಗೆ ಕೂಡ ಒಂದು ಕಾರಣದಿಂದ ನಾವು ಏನ್ ಹೇಳ್ಬೋದು, ಪೇಷಂಟ್ಸ್ಗೆ ಒಂದು ಅಲರ್ಜಿ ಆಸ್ತಮ ಬರೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ವೆದರ್ ಚೇಂಜಸ್ ಅಂದ್ರೆ ಎಸ್ಪೆಷಲಿ ಕೋಲ್ಡ್ ಶೀತದಲ್ಲಿ ಹೆಚ್ಚಾಗುವಂಥದ್ದು, ಇದು ಕೂಡ ಒಂದು ಕಾರಣ ಆಗ್ಬಹುದು. ಬಟ್ ಎಲ್ಲರಿಗೂ ವೆದರ್ ಚೇಂಜಸ್ ಇಂದ ಆಗುತ್ತೆ ಅಂತಲ್ಲ, ಡೆಫಿನೆಟ್ಲಿ ಯಾರಲ್ಲಿ ಸೆನ್ಸಿಟಿವ್ ಇರ್ತಾರೆ, ಯಾರ ಒಂದು ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇದೆ ಅಂದಾಗ ಅವ್ರ ಬಾಡಿಗೆ ಬೇಗ ಇನ್ಫೆಕ್ಷನ್ಸ್ ಅಟ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ಕೆಲವರಿಗೆ ಇನ್ನೂ ಹೇಳ್ಬೇಕು ಅಂತಂದ್ರೆ, ಈಗ ಕೆಲವರಿಗೆ ಎನಿ ಮೇಜರ್ ಸರ್ಜರೀಸ್ ಆಗಿರುತ್ತೆ ಅಥವಾ ಏನೇ ಒಂದು ಆಪರೇಷನ್ಸ್ ಮಾಡಿಸ್ಕೊಂಡಿರ್ತಾರೆ, ಸೊ ಮೇಜರ್ ಸರ್ಜರೀಸ್ ಆದಾಗ ಕೂಡ ಏನಾಗುತ್ತೆ, ಒಂದು ಇಮ್ಯುನಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಎನಿ ಮೇಜರ್ ಸರ್ಜರೀಸ್ ಆದ ನಂತರ ಡೆಫಿನೆಟ್ಲಿ ಒಂದು ಶಸ್ತ್ರಚಿಕಿತ್ಸೆ ಆದ ನಂತರ, ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಆದ ನಂತರ ಕೂಡ ಏನಾಗುತ್ತೆ, ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಖಂಡಿತವಾಗ್ಲೂ ಕಡಿಮೆ ಆಗಿರುತ್ತೆ. ಸೊ ಆ ಕಡಿಮೆ ಆದಾಗ ಕೆಲವರಿಗೆ ಬೇಗ ಅದು ಇನ್ಫೆಕ್ಷನ್ಸ್ ಅಟ್ಯಾಕ್ ಆಗ್ಬಹುದು. ಆ ಅಲರ್ಜಿ ಇನ್ಫೆಕ್ಷನ್ಸ್ ಇಂದ ಅದು ಕ್ರಾನಿಕ್ ಇನ್ಫೆಕ್ಷನ್ಸ್ ಆಗ್ತಾ ಹೋಗಿ ಮುಂದೆ ಅದು ಆಸ್ತಮಾಗೆ ಕೂಡ ಟರ್ನ್ ಆಗೋ ಸಾಧ್ಯತೆ ಇರುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಕೆಲವರಿಗೆ ಡೆಲಿವರಿ ಆದ ನಂತರ ಕೂಡ ಏನಾಗುತ್ತೆ, ಸೊ ಇಮ್ಯುನಿಟಿ ಕಮ್ಮಿ ಆಗಿರುತ್ತೆ. ಸೊ ಅದರಿಂದ ಕೂಡ ಕೆಲವರಿಗೆ ಒಂದು ಹಿಸ್ಟ್ರಿ ತಗೊಂಡಾಗ, ಈಗ ಸಿಜೇರಿಯನ್ ಆದ ನಂತರ ಅಥವಾ ಡೆಲಿವರಿ ಆದ ನಂತರ ಅಥವಾ ಕೆಲವರು ಮೇಜರ್ ಸರ್ಜರೀಸ್ ಆದ ನಂತರ ಇರಬಹುದು, ಅಥವಾ ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಆಸ್ತಮಾ ಅಲರ್ಜಿ ಇರುವಂತದ್ದು, ಅಥವಾ ಕೆಲವರಿಗೆ ಓನ್ಲಿ ಡಸ್ಟಿಗೆ ಹೋದಾಗ ಬರುವಂತದ್ದು, ಅಥವಾ ಸ್ಟ್ರಾಂಗ್ ಸ್ಮೆಲ್ಸ್ ಆಗೋದಿಲ್ಲ, ಈವನ್ ಮನೆಯಲ್ಲಿ ಕೂಡ ಊದುಬತ್ತಿ ಸ್ಮೆಲ್ ಆಗಿರ್ಬೋದು, ಸ್ಟ್ರಾಂಗ್ ಪರ್ಫ್ಯೂಮ್ಸ್ ಆಗಿರ್ಬೋದು, ಅಥವಾ ಕೆಮಿಕಲ್ಸ್ ಡಿಟರ್ಜೆಂಟ್ಸ್ ಆಗಿರ್ಬೋದು, ಇದರಿಂದ ಕೂಡ ಬೇಗ ಅವರಿಗೆ ಸೆನ್ಸಿಟಿವ್ ಇರೋದ್ರಿಂದ ಅವರ ಬಾಡಿ ಒಂದು ಸೂಕ್ಷ್ಮ ಇರ್ತಾ ಇರೋದ್ರಿಂದ ಓವರ್ ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಇದು ಕೂಡ ಒಂದು ಕಾರಣ ಆಗಿ ನಾವು ನೋಡಬಹುದು. ಸೊ ಇದೆಲ್ಲ ಅಲ್ಲದೆ, ಸೊ ಯಾರಿಗೆ ಒಂದು ಪದೇ ಪದೇ ಅಲರ್ಜಿ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಾ ಇದೆ, ಸೀನ್ಗಳು ಬರ್ತಾ ಇದೆ, ರನ್ನಿಂಗ್ ನೋಸ್ ಆಗ್ತಾ ಇರುತ್ತೆ, ಆಲ್ಮೋಸ್ಟ್ ಒಂದು ಎರಡು ಮೂರು ಖರ್ಚಿಫ್ ಆದ್ರೂ ನಮಗೆ ತುಂಬಾ ನೆನಿತಾನೆ ಇರುತ್ತೆ ಮೇಡಮ್, ಅಷ್ಟು ಮಟ್ಟಿಗೆ ನಮಗೆ ಮೂಗಲ್ಲಿ ನೀರ್ ತರ ಸೋರ್ತಾನೆ ಇರುತ್ತೆ, ಪ್ರತಿ ದಿವಸ ಎದ್ದಿದ ತಕ್ಷಣ ಬೆಳಗ್ಗೆ ಜಾಸ್ತಿ ಇರುತ್ತೆ, ಬೆಳಗಿನ ಜಾವದಲ್ಲಿ ಹೆಚ್ಚಾಗ್ತಾ ಇರುತ್ತೆ, ಅಥವಾ ತುಂಬಾ ಸೀನ್ಗಳು ಬರುವಂತದ್ದು, ಈ ತರ ಒಂದು ಪದೇ ಪದೇ ಯಾರಿಗೆ ಅಲರ್ಜಿ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಾ ಇದೆ, ಅಪ್ಪರ್ ರೆಸ್ಪಿರೇಟರಿ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಯಾರಿಗೆ ಜಾಸ್ತಿ ಕಾಣಿಸ್ಕೊಳ್ತಿದೆ, ಇಂಥವ್ರು ನೆಗ್ಲೆಕ್ಟ್ ಮಾಡಿದಲ್ಲಿ ಅದು ನೆಕ್ಸ್ಟ್ ಆಸ್ತಮ ಕಾಯಿಲೆಗೆ ಟರ್ನ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಇದು ಕೂಡ ನಾವು ಗಮನಕ್ಕೆ ಇಟ್ಕೊಳ್ಬೇಕಾಗತ್ತೆ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಇನ್ನೊಬ್ರು ಕಾಲರ್, ಹಲೋ. ಹಲೋ ಸರ್, ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ.
ಲಕ್ಷ್ಮಣ್ ಅಂತ ಮಾತಾಡಿ ಡಾಕ್ಟರ್ ಇದಾರೆ ಪ್ರಶ್ನೆ ಕೇಳಿ ಸರ್ ನೇರವಾಗಿ ಹಲೋ ಹಲೋ ಹೇಳಿ ನಮಸ್ತೆ ಸೀನ್ ಬರ್ತಾರೆ ಸೀನ್ಗಳು ಬರ್ತಾ ಇರುತ್ತೆ ಯಾವಾಗಿಂದ ಬರ್ತಾ ಇದೆ ಸುಮಾರು ಒಂದು ಎರಡು ವರ್ಷ ಮೂರು ವರ್ಷ ಆಯ್ತು ಮೇಡಮ್ ರೇ ಸೀನ್ ಬರ್ತಾ ಇದೆ ಓಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಸೀನ್ ಬರುತ್ತೆ ಮೇಡಮ್ ರೇ ಓಕೆ ಯಾವ ಟೈಮ್ ಅಲ್ಲಿ ಬೆಳಗಿನ ಜಾವದಲ್ಲಿ ಜಾಸ್ತಿ ಇರುತ್ತಾ ಕೆಲವು ಟೈಮ್ ಅಲ್ಲಿ ಸೀನ್ ಬಂದ್ರೆ ಇದು ಕಪ್ಪ ಹೋದಂಗೆ ಹೋಗ್ಬಿಟ್ಟು ಅವಾಗ ರಿಲೀಫ್ ಆಗುತ್ತೆ ಮೇಡಮ್ ರೇ ಓಕೆ ಎಷ್ಟಿದೆ ಏಜ್ ನಿಮಗೆ ತಮಗೆ ವರ್ಷದಿಂದ ಈ ತರ ಕಾಣಿಸ್ಕೊಳ್ಳುತ್ತಿದೆ ಸೀನ್ ಗಳು ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ತೀನಿ ತಗೊಳ್ತಾ ಇದೀರಾ ಮಾತ್ರೆ ತಗೊಳ್ತಿಲ್ಲ ಮೇಡಮ್ ಸೇದ ಮಾತ್ರೆ ತಗೊಂಡಾಗ ಇದು ಕಣ್ಣು ಕಡಿತ ಬರುತ್ತೆ ಆಸ್ತಮಾಗೆ ಮಾತ್ರೆ ಕೊಡ್ತಾ ಇದಾರಾ ಇಲ್ಲ ಈಗ ಅದು ಮಾತ್ರ ಇದರಲ್ಲಿ ಡಬ್ಬದಲ್ಲಿ ಬರುತ್ತೆ ಒಂದು ಹತ್ತು ಇಪ್ಪತ್ತು ತರ ಅದನ್ನ ತಗೊಂಡಾಗ ಕೆಲವು ಟೈಮ್ ಜಾಸ್ತಿ ಆದಾಗ ಡೋಸ್ ಜಾಸ್ತಿ ಆದಾಗ ಕಣ್ ಕಡ್ತಾ ಬರ್ತಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಓಕೆ ಈಗ ಯೂಶಲಿ ನಾವು ಡೋಸ್ ಜಾಸ್ತಿ ಆದಾಗ ಕಣ್ ಕಡ್ತಾ ಅನ್ನೋದಕ್ಕಿಂತನೂ ಅಲರ್ಜಿ ಜಾಸ್ತಿ ಆದಂಗೆಲ್ಲ ನಮ್ಮ ಒಂದು ಎಸ್ಪೆಷಲ್ ನಮ್ಮ ದೇಹದಲ್ಲಿ ಸ್ಕಿನ್ ನಲ್ಲಿ ಆಗಿರ್ಬೋದು ನವೆ ಬರುವಂತದ್ದು ಅಥವಾ ಕಣ್ಣು ಕೆಳಗಡೆ ನವೆ ಬರುವಂತದ್ದು ಅಥವಾ ಕಣ್ಣಲ್ಲಿ ನವೆ ಬರುವಂತದ್ದು ಮೂಗಲ್ಲಿ ಗಂಟ್ಲಲ್ಲಿ ಕಿವಿಯಲ್ಲಿ ನವೆ ಬರುವಂತದ್ದು ಈ ತರ ಅಲರ್ಜಿ ಪ್ರಾಬ್ಲಮ್ ಜಾಸ್ತಿ ಇದ್ದವರಂತಾರೆ ಯಾರಲ್ಲಿ ಅಲರ್ಜಿ ರಕ್ತದಲ್ಲಿ ಜಾಸ್ತಿ ಇರೋಂತವರಲ್ಲಿ ಈ ತರ ಒಂದು ಇಚ್ಚಿಂಗ್ ಬರ್ತಾ ಇರುತ್ತೆ ಕೆರೆತ ಬರ್ತಾ ಇರುತ್ತೆ ಸೊ ಇದ್ರ ಜೊತೆಗೆ ನಿಮಗೆ ಆಲ್ರೆಡಿ ನಿಮಗೆ ಸೀನ್ಗಳು ಜಾಸ್ತಿ ಬರ್ತಾ ಇದೆ ಅಂದ್ರೆ ಇದೆಲ್ಲ ಅಲರ್ಜಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ನಾವು ಅಂದ್ರೆ ಅಲರ್ಜಿಕ್ ಸಿಂಪ್ಟಮ್ಸ್ ಅಲರ್ಜಿಕ್ ರೈನೈಟಿಸ್ ತರ ತೊಂದರೆ ಇರೋಂತವ್ರಿಗೆ ಬೇಗ ಸೀನ್ಗಳು ಬರುವಂತದ್ದು ನೆಗಡಿ ಶೀತ ಬರುವಂತದ್ದು ಅಥವಾ ನೆವೆ ಬರುವಂತದ್ದು ಆಗ್ತಾ ಇರುತ್ತೆ ಸೊ ನೀವು ಆಲ್ರೆಡಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ನಿಮಗೆ ಸ್ಪಷ್ಟತನೆ ನಿಮಗೆ ಅಲರ್ಜಿಕ್ ಕೊಡ್ತಾ ಇದಾರೋ ಅಥವಾ ಆಸ್ತಮ ಕೊಡ್ತಾ ಇದಾರೋ ಗೊತ್ತಿಲ್ಲ ಸೊ ಅಥವಾ ನಿಮಗೆ ಟ್ಯಾಬ್ಲೆಟ್ ಏನಕ್ಕಂತ ಹೇಳಿ ಕೊಡ್ತಾ ಇದಾರೆ ಹಲೋ 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 ಯಾವ ಸಮಸ್ಯೆಗೆ ಅಂತ ನಿಮಗೆ ಟ್ಯಾಬ್ಲೆಟ್ ಕೊಡ್ತಾ ಇದಾರೆ ಯಾವ ತೊಂದರೆಗೆ ಅಂತ ಟ್ಯಾಬ್ಲೆಟ್ ಕೊಡ್ತಾ ಇದಾರೆ ಓಕೆ ಸೀಗ ಯೂಶಲಿ ಕೊಟ್ಟಿದಾರ ಹೇಳ್ಕೊಳ್ಳೋದಕ್ಕೆ ಮಿಷಿನ್ ಕೊಟ್ಟಿದ್ದಾರೆ ಹೇಳ್ಕೊಳಕ್ಕೆ ಸಿ ಯೂಶಲಿ ಇದು ಯಾವ ಟೈಮ್ ಅಲ್ಲಿ ಕೊಡ್ತಾರೆ ಮಿಷಿನ್ ಎಲ್ಲ ಹೇಳ್ಕೊಳಕಂದ್ರೆ ಖಂಡಿತವಾಗ್ಲೂ ಆಸ್ತಮಗೆ ಅಥವಾ ಉಸಿರಾಟಕ್ಕೆ ಕಷ್ಟ ಆಗ್ತಾ ಇದೆ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಿದೆ ಅನ್ನೋರಿಗೆ ಕೊಡ್ತಾರೆ ಮಿಷಿನ್ ಕೊಡುವಂತದ್ದು ಹೇಳ್ಕೊಳ್ಳೋದು ಅಥವಾ ಸ್ಪ್ರೇ ಹಾಕೊಳ್ಳೋದು ನೆಬಿಲೈಸೇಷನ್ ಹಾಕೊಳ್ಳೋದು ಈ ತರ ಮಾಡ್ತಾ ಇರ್ತೀರಾ ನಿಮ್ಗೆ ಸ್ವಲ್ಪ ಆ ಟೈಮ್ ಅಲ್ಲಿ ತಗೊಂಡಾಗ ಔಷಧಿಗಳ ತರ ಟ್ಯಾಬ್ಲೆಟ್ಸ್ ಮಾಡಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಉಸಿರಾಟಕ್ಕೆಲ್ಲ ಕ್ಲಿಯರ್ ಆಗುತ್ತೆ ಮತ್ತೆ ತಿರ್ಗ ಅದೇ ತರ ಕಾಣಿಸ್ಕೊಳ್ತಾ ಇರುತ್ತೆ ಸೊ ಜೊತೆಗೆ ನೀವು ಅಲರ್ಜಿ ಮಾತ್ರೆಗಳು ಕೂಡ ತಗೊಳ್ತಾ ಇದ್ದಾಗ ಕಮ್ಮಿ ಆಗುತ್ತೆ ತಿರ್ಗ ಮತ್ತೆ ಶುರು ಆಗ್ತಾ ಇರುತ್ತೆ ಸೊ ಇದೇ ತರ ನಿಮ್ಗೆ ಕಾಣಿಸ್ಕೊಳ್ತಿದೆ ಎರಡು ವರ್ಷದಿಂದ ಈಗ ಆಸ್ತಮ ಕಾಯಿಲೆ ಅಂತ ಹೇಳಿದ್ರೆ ಅಂದ್ರೆ ಖಂಡಿತವಾಗ್ಲೂ ಇನ್ನು ತಡ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಈಗ ಇಚ್ಚಿಂಗ್ ಕೂಡ ಶುರು ಆಗ್ತಿದೆ ಅಂದ್ರೆ ಸೀನ್ಗಳು ಕೂಡ ಬರ್ತಾ ಇದಾವೆ ಇಪ್ಪತ್ ಇಪ್ಪತ್ತೈದು ಸೀನ್ ಬರ್ತವೆ ದಿನಕ್ಕೆ ಅಂದ್ರೆ ಡೆಫಿನೆಟ್ಲಿ ಅದು ಜಾಸ್ತಿ ಆಗ್ತಾ ಇದೆ ಸೊ ಅಟ್ ಲೀಸ್ಟ್ ನೀವು ಇನ್ನೂ ತಡ ಮಾಡ್ಕೊಂಡು ಹೋದ್ರೆ ಅಲರ್ಜಿಯಿಂದ ಕೂಡ ಆಸ್ತಮ ಜಾಸ್ತಿ ಆಗ್ತಾ ಹೋದ್ರೆ ಮತ್ತಷ್ಟು ನಿಮ್ಗೆ ಉಸಿರಾಟದ ಸಮಸ್ಯೆಗಳು ಹೆಚ್ಚಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಫಸ್ಟ್ ನಿಮ್ಮ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಹೋದಲ್ಲಿ ನಾವು ಆ ಒಂದು ಅಲರ್ಜಿ ಸಿಂಪ್ಟಮ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ನಿಮ್ಗೆ ಏನಾದ್ರು ಉಸಿರಾಟದ ಸಮಸ್ಯೆ ಆಗ್ತಾ ಇರುವಂತದ್ದು ಅಥವಾ ಆಸ್ತಮ ಏನು ಸಮಸ್ಯೆ ಆಗ್ತಾ ಇರುವಂತದ್ದು ಶ್ವಾಸಕೋಶದ ಕೆಲಸ ಕಳ್ಕೊಳ್ತಾ ಇರುವಂತದ್ದು ಇದು ಮುಂದೆ ನಿಮ್ಗೆ ಹೆಚ್ಚಾಗಿದ್ದಂಗೆ ನಾವು ಮಾತ್ರೆ ಔಷಧಿಗಳಿಂದನೇ ತಡಿತಾ ಹೋಗ್ಬೋದು ಈಗ 49 ಇಯರ್ಸ್ ಅಂತ ಹೇಳಿದ್ರಿ ಸೊ ಇನ್ನು ತಡ ಮಾಡ್ಕೊಳ್ಳೋದಕ್ಕೆ ನೀವು ಆದಷ್ಟು ಹೋಗ್ಬೇಡಿ ಯಾಕಂದ್ರೆ ಈಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವು ಆಸ್ತಮಗೆ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತವಾಗ್ಲೂ ಅದು ಜೀವನ ಪರ್ಯಂತ ಚಿಕಿತ್ಸೆ ಇಲ್ಲದಂಗೆ ನಾವು ತಡಿತಾ ಹೋಗ್ಬೋದು ಓಕೆ ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ನೀವು ಭೇಟಿ ನೀಡಬಹುದು ಸೊ ಫ್ಯಾಮಿಲಿಯಿಂದ ಇದ್ದಾಗ ಬರುವಂತ ಕಾರಣಗಳ ಬಗ್ಗೆ ಹೇಳ್ತಾ ಇದ್ರಿ ಇನ್ನು ಏಜ್ ಫ್ಯಾಕ್ಟರ್ ಅಂತ ಏನಾದ್ರು ಇದೆಯಾ ಡಾಕ್ಟರ್ ಈ ಒಂದು ಸಮಸ್ಯೆಗೆ ಹೇಗೆ ಸೀಗೆ ಯೂಶಲಿ ಏಜ್ ಫ್ಯಾಕ್ಟರ್ ಅಂತಂದ್ರೆ ಈಗ ನಾರ್ಮಲಿ ವಯಸ್ಕರಲ್ಲಿ ಏನಾಗುತ್ತೆ ಏಜ್ ಆದಂಗೆಲ್ಲ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಖಂಡಿತವಾಗ್ಲೂ ಕಳ್ಕೊಳ್ತಾನೆ ಹೋಗ್ತಾ ಇರತ್ತೆ ಜೊತೆಗೆ ಒಂದು ರೆಸ್ಪಿರೇಟರಿ ಫಂಕ್ಷನ್ಸ್ ಕೂಡ ವೀಕ್ ಆಗ್ತಾ ಇರತ್ತೆ ಶ್ವಾಸಕೋಶದ ಕೆಪಾಸಿಟಿ ಆಗಿರ್ಬೋದು ಏರ್ ವೇಸ್ ಏನಂತ ಹೇಳ್ತೀವಿ ಗಾಳಿ ಹೋಗೋ ಜಾಗಗಳ ಒಂದು ಏರ್ ವೇಸ್ ಅಂತ ಹೇಳ್ತೀವಿ ಅಥವಾ ಲಂಗ್ಸ್ ಕೆಪಾಸಿಟಿ ಆಗಿರ್ಬೋದು ಖಂಡಿತವಾಗ್ಲೂ ವೀಕ್ ಆಗ್ತಾ ಇರತ್ತೆ ಬಟ್ ಅದರಿಂದ ಬರುವಂತ ಆಸ್ತಮ ಆಗಿರ್ಬೋದು ಅಥವಾ ಅಲರ್ಜಿಕ್ ಆಸ್ತಮ ಆಗಿರ್ಬೋದು ನಾವು ಡಿಫ್ರೆಂಟ್ ಅಂತ ಹೇಳ್ತೀವಿ ಅಲರ್ಜಿಕ್ ಅಂತಂದಾಗ ಈ ಅಲರ್ಜಿ ಪ್ರಾಬ್ಲಮ್ಸ್ ಗಳು ಹೆಚ್ಚಾಗಿ ಶೀತದಿಂದ ಅಥವಾ ರನ್ನಿಂಗ್ ನೋಸ್ ಆಗುವಂತದ್ದು ಅಥವಾ ಇನ್ಫೆಕ್ಷನ್ಸ್ ಆಗುವಂತದ್ದು
ಈ ತರ ಪದೇ ಪದೇ ಡಸ್ಟ್ ಅಲರ್ಜಿಯಿಂದ ಹೆಚ್ಚಾಗ್ತಾ ಆಗ್ತಾ ಆಸ್ತಮಾ ಸ್ಟೇಜ್ ಹೋಗೋದು ಬೇರೆ ಇರುತ್ತೆ. ಕೆಲವರಿಗೆ ಲಂಗ್ಸ್ ಫಂಕ್ಷನಿಂಗ್ ಕಳ್ಕೊಳ್ತಾ ಇರುವಂತದ್ದು, ಶ್ವಾಸಕೋಶದ ಕೆಲಸ ವೀಕ್ ಆಗ್ತಾ ಇರುವಂತದ್ದು, ಇದರಿಂದ ಏಜ್ ಫ್ಯಾಕ್ಟರ್ ಇಂದ ಇಮ್ಯುನಿಟಿ ವೀಕ್ ಆಗ್ತಾ ಇರುವಂತದ್ದು, ರೋಗ ನಿರೋಧಕ ಶಕ್ತಿ ಕಳ್ಕೊಳ್ತಾ ಇರುವಂತದ್ದು, ಇದರಿಂದ ಕೂಡ ಡೆಫಿನೆಟ್ಲಿ ಅವರೊಂದು ಶ್ವಾಸಕೋಶದ ಮೇಲೆ ಪರಿಣಾಮ ಬೀಳೋ ಸಾಧ್ಯತೆ ಇರುತ್ತೆ. ಇದರಿಂದ ಆಸ್ತಮಾ ಕಾಯಿಲೆ ಬರೋ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಇದು ನಾವೇನ್ ಹೇಳ್ತೀವಿ, ಎಲ್ಲರಲ್ಲೂ ಏಜ್ ಫ್ಯಾಕ್ಟರ್ ನಂತರ ಆಸ್ತಮಾ ಬರುತ್ತೆ ಅಂತ ಖಂಡಿತವಾಗ್ಲೂ ಇಲ್ಲ. ಯಾರೋ ಒಂದು ರೋಗ ನಿರೋಧಕ ಶಕ್ತಿ ಪೂರ್ತಿ ಕಳ್ಕೊಂತಾ ಇರುತ್ತೆ ಅಂತವರಲ್ಲಿ ಮಾತ್ರ ನಾವು ಈ ಒಂದು ಅಲರ್ಜಿ ಆಸ್ತಮಾ ಬರೋ ಸಾಧ್ಯತೆ ಇರುತ್ತೆ. ಸೊ ಆ ತರ ಇರೋರು ನಾವು ಇನಿಷಿಯಲ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತವಾಗ್ಲೂ ಅವ್ರಿಗೆ ಮುಂದೆ ಅದು ಲಾಂಗ್ ಲೈಫ್ ಲಾಂಗ್ ಇಲ್ದಂಗೆ ನಾವು ತಡೀತಾ ಹೋಗ್ಬೋದು. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಅಲರ್ಜಿ ಹಾಗೆ ಆಸ್ತಮಾ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು, ವೀಕ್ಷಕರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.